ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸಹೋದರ ಹೇಳಿದಾಗೆ ಕಳೆದ ವಾರದಲ್ಲಿ ಕ್ರಿಸ್ತೀಯ ಜೀವಿತದ ಒಂದು ಹಿಂದಿನ ಪರಿಸ್ಥಿತಿ ಏನಿದೆ ಎಂಬುದಾಗಿ ನಾವು ವಿಡಿಯೋ ಮುಖಾಂತರ, ಕೆಲವು ಫೋಟೋ ಮುಖಾಂತರ ನಾವು ನೋಡಿದೆವು. ಯಾಕೆ ಆ ದುಸ್ಥಿತಿ ಬಂದಿದೆ ಎಂಬುದಾಗಿಯೂ ಸಹ ನಾವು ಕಾರಣಗಳನ್ನು ನೋಡಲಿಕ್ಕಿದ್ದೇವೆ. ಆ ಸಭಾ ಕಟ್ಟಡಗಳನ್ನು ಮಾಡಲಿಕ್ಕಿಟ್ಟಂಥ ಕಾರಣ, ಜೊತೆಗೆ ನಾವು ನೋಡಿದ ವಿಶ್ವಾಸಿಗಳು ಹಿಂದೆ ಯೇಸುಕ್ರಿಸ್ತನು ಹುಟ್ಟಿ ಬೆಳೆದಂಥ, ಸತ್ತು ಪುನರುತ್ಥಾನ ಹೊಂದಿದಂಥ ಸ್ಥಳಗಳಲ್ಲಿ ಯೇಸುಕ್ರಿಸ್ತನ ಸುವಾರ್ತೆ ಅಂದು ಮೊದಲನೇ ಶತಮಾನದಲ್ಲಿ ಇಡೀ ಯೆರೂಸಲೇಮನ್ನ ಅಲ್ಲೋಲ ಕಲ್ಲೋಲ ಮಾಡಿ ಸುವಾರ್ತೆಯನ್ನು ಸಾರಿ ತುಂಬಿಸಲ್ಪಟ್ಟಂಥ ಆ ಪ್ರದೇಶ ಇವತ್ತು ಸುವಾರ್ತೆ ಸಾರಲಿಕ್ಕೆಯಲ್ಲಿ ಸಾಧ್ಯವಾಗದೇ ಇರುವಂತ ಒಂದು ದುಸ್ಥಿತಿ. ಜೊತೆಗೆ ಭಾರತ ದೇಶಕ್ಕೆ ಅನೇಕ ಮಿಷನರಿಗಳು ಇಂಗ್ಲೆಂಡಿಂದ, ಅಮೇರಿಕದಿಂದ, ಯುರೋಪ್ನಿಂದ ಬಂದಂತ ಅನೇಕ ಮಿಷನರಿಗಳು ತಮ್ಮ ಜೀವನವನ್ನ ಮುಡಿಪಾಗಿಟ್ಟು ಅಲ್ಲಿಂದ ಬಂದ ಸಭಾ ಕಟ್ಟಡಗಳೆಲ್ಲ ಇವತ್ತು ನಮಗೆ ಜೀವ ಕೊಡುವಂತ ವಾಕ್ಯವನ್ನು ಕೊಟ್ಟು ಹೋದಂತ ಆ ಜನರ ನಾಡಲ್ಲಿ ಇವತ್ತು ಸುವಾರ್ತೆ ಸಾರಲಿಕ್ಕೆ ಅದೆಷ್ಟು ಕಷ್ಟ ಇದೆ. ಅಂದು ಆ ಮಿಷನರಿಗಳು ಇಲ್ಲಿ ಬಂದಾಗ ಯಾವ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಇಲ್ಲಿಗೆ ಬಂದಂತ ಮಿಷನರಿಗಳ ಆ ಸ್ಥಳದ ದುಸ್ಥಿತಿ ಬಂದಿದೆ ಎಂಬುದಾಗಿಯೂ, ಜೊತೆಗೆ ದೊಡ್ಡ ದೊಡ್ಡ 3 ಲಕ್ಷ ಜನಷ್ಟು ಫಾಲೋವರ್ಸ್ ಇರುವಂತಹ ವಿಶ್ವಾಸಿಗಳ ಜೀವನದಲ್ಲಿ ನಡೆದು ಹೋದಂತ ಘಟನೆಗಳನ್ನ ನಾವು ನೋಡಿದೆವು, ಅವರ ಸಾಕ್ಷಿಗಳನ್ನು ನೋಡಿದೆವು. ಕಾರಣ ಏನೆಂಬುದೇ ನಾವು ಹುಡುಕಬೇಕಾಗಿರುವಂತ ಸಂಗತಿ. ಇವತ್ತು ಅವರನ್ನ ನಮ್ಮನ್ನ ಹೋಲಿಕೆ ಮಾಡುವಾಗ ನಾವು ಏನು ವ್ಯತ್ಯಾಸವಿಲ್ಲ ಎಂಬುದಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆ ಅಂದ್ರೆ ಕ್ರಿಶ್ಚಿಯನ್ ಲಿವಿಂಗ್ ಲೈಫ್ ಏನಾಗಿದೆ, ಆ ಸ್ಟೈಲ್ ಏನಾಗಿದೆ, ಆದಿ ಸಭೆಯಲ್ಲೋ ಅಥವಾ 100 ವರ್ಷಗಳ ಹಿಂದೆ ಅಥವಾ 1ನೇ ಶತಮಾನದಿಂದ ಹಿಡಿದು ಈ 19ನೇ ಶತಮಾನದಲ್ಲಿ ಕ್ರೈಸ್ತ ವಿಶ್ವಾಸಿಗಳಾಗಿ ಬದುಕಿದಂತ ಆ ನಮ್ಮ ಪಿತೃಗಳ ಜೀವನ, ಜೀವಿತ, ಬದುಕು ಇವತ್ತು ನಮ್ಮ ಮುಂದೆ ಇಲ್ಲ. ಈಗಿನ ಪರಿಸ್ಥಿತಿಗೆ ಅನುಕೂಲವಾಗಿ ನಾವು ನಮ್ಮ ಜೀವನ ನಡೆಸ್ತಾ ಇರುವುದರಿಂದ ಕ್ರಿಸ್ತೀಯ ಜೀವಿತವು ಇವತ್ತು ಅಧಪತನಕ್ಕೆ ಹೋಗಿದೆ ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಕ್ರೈಸ್ತನೇ ಎಂಬುದಾಗಿ ಹೇಳಿಕೊಳ್ಳಲಿಕ್ಕೆ ಗುರುತುಗಳೇನೆಂದ್ರೆ ಅವನು ಹೋಗುವಂತ ಚರ್ಚು ಅಥವಾ ಅವನ ಮನೆಯ ಹಿನ್ನೆಲೆ, ಅಂದ್ರೆ ಕ್ರೈಸ್ತ ನಾಮವನ್ನು ಇಟ್ಟುಕೊಂಡಂತ ಮನೆಯ ಹಿನ್ನೆಲೆ ಅಥವಾ ಅವನಿಟ್ಟುಕೊಂಡಿರುವಂತ ಹೆಸರು. ಮತ್ತು ಭಾನುವಾರ ದಿವಸದಂದು 1-2 ಗಂಟೆನೋ 3 ಗಂಟೆನೋ ಹೋಗಿ ಸಭಾ ಹಾಲ್ನಲ್ಲಿ ಕುಳಿತುಕೊಂಡು ಅವನ ಆರಾಧನೆ ಮಾಡೋದ್ರಿಂದ ಅವನಿಗೊಂದು ಆತ್ಮತೃಪ್ತಿ, ಮಾನಸಿಕವಾದಂತ ಒಂದು ಸಂತೋಷ ಅವನಿಗಿರುವುದರಿಂದ ಮಾತ್ರವೇ ಅವನು ಕ್ರೈಸ್ತ ನೆನೆಸಿಕೊಳ್ಳುವುದಕ್ಕೆ ಸಾಧ್ಯವಾಗಿದೆ. ವಿನಃ ಕ್ರೈಸ್ತನಿಂದ ಹೊರಹೊಮ್ಮಬೇಕಾದಂತ ಕ್ರಿಸ್ತನ ಆ ನವನು ಅಥವಾ ಕ್ರಿಸ್ತನವಳು ಎಂಬುದಾಗಿ ಅವನಿಂದ ಅವಳಿಂದ ಬರಬೇಕಾದಂತ ಫಲಗಳು ಇವತ್ತು ಹೊರಗಿನ ಜಗತ್ತಿನಲ್ಲಿ ಅನ್ಯ ಜನರ ಮಧ್ಯೆ ಅಥವಾ ಲೋಕದವರ ಮಧ್ಯೆ ನಮ್ಮದು ಕಂಡು ಬರ್ತಾ ಇಲ್ಲ, ನಮ್ಮ ಜೀವನ ಕಂಡು ಬರ್ತಾ ಇಲ್ಲ. ನಮಗೂ ಅವರಿಗೂ ಯಾವ ವ್ಯತ್ಯಾಸವಿಲ್ಲದಂತ ಒಂದು ಜೀವನ ಶೈಲಿ ನಮ್ಮದಾಗಿದೆ. ಹಾಗಾಗಿ ನಾವು ಬೈಬಲ್ನಲ್ಲಿ ಅಳವಡಿಕೆಯಲ್ಲಿ ಕೆಲವು ವಾಕ್ಯಗಳನ್ನು ನಾವು ನೋಡುತ್ತೇವೆ. ಎರೆಮೀನ ಪುಸ್ತಕದಲ್ಲೂ ಮತ್ತು ಯೆಹೆಜ್ಕೇಲನ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಎರೆಮೀನ ಪುಸ್ತಕ 7:3-5 ನೋಡುವಾಗ, ನೀವು ನನ್ನ ದೇವಾಲಯವನ್ನ ಅಸಹ್ಯಪಡಿಸಿದ್ದೀರಿ, ನೀವು ನನ್ನ ದೇವಾಲಯದಲ್ಲಿ ವಿಗ್ರಹಗಳನ್ನ ಹಾಕಿದ್ದೀರಿ, ನೀವು ನನ್ನ ದೇವಾಲಯದಲ್ಲಿ ಕೆಟ್ಟ ಕೆಟ್ಟ ಕೆಲಸ ಮಾಡುತ್ತಿದ್ದೀರಿ, ಇಂಥವುಗಳನ್ನ ದೇವರು ಅಂದು ಅಳವಡಂಬಡಿಕೆಯಲ್ಲಿದ್ದಂಥ ದೇವಾಲಯದ ಕುರಿತಾಗಿ ಅಲ್ಲಿ ಹೇಳುವಂಥದ್ದನ್ನ ನಾವು ನೋಡುತ್ತೇವೆ. ಅದೇ ರೀತಿಯಲ್ಲಿ ಯೆಹೆಜ್ಕೇಲ 5:11 ನಾವು ನೋಡುತ್ತೇವೆ. ಅಲ್ಲೂ ಸಹ ದೇವಾಲಯಗಳಲ್ಲಿ ಉಂಟಾಗುವಂತ ಅಲ್ಲಿ ಮಾಡಿದಂತ ಅನಾಚಾರಗಳನ್ನ ನೋಡಿ ದೇವರು ದುಃಖ ಪಡುವಂತದನ್ನು ನೋಡುತ್ತೇವೆ. ಹಾಗಾದ್ರೆ ಅಳವಡಂಬಡಿಕೆಯಲ್ಲಿ ಕಂಡಂತ ಆ ಕಟ್ಟಡಗಳು, ಅಳವಡಂಬಡಿಕೆಯಲ್ಲಿ ಕಂಡಂತ ದೇವಾಲಯದಲ್ಲಿ ಅಸಹ್ಯಗಳಿಂದ ಮತ್ತು ವಿಗ್ರಹಗಳಿಂದ ತುಂಬಿಸಲ್ಪಟ್ಟಂತ ಆ ದೇವಾಲಯವನ್ನ ಇವತ್ತು 1 ಕೊರಿಂಥ 3:16 ನಮ್ಮ ದೇಹವೆಂಬ ದೇವಾಲಯವನ್ನ ನಾವು ನೋಡುತ್ತೇವೆ. ಈ ದೇಹವೆಂಬ ದೇವಾಲಯದಲ್ಲಿ ನಮ್ಮ ಅಸಹ್ಯಗಳು, ನಮ್ಮ ವಿಗ್ರಹಗಳು ಏನೆಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ನಮ್ಮ ಈ ದೇಹವೆಂಬ ದೇವಾಲಯದಲ್ಲಿ ಏನೆಲ್ಲ ಅಸಹ್ಯಗಳನ್ನ,
ಯಾವೆಲ್ಲ ವಿಗ್ರಹಗಳನ್ನ ತುಂಬಿಟ್ಟುಕೊಂಡಿದ್ದೇವೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕಾದಂತ ಪ್ರಸಂಗವಿದೆ. ನನ್ನ ಪ್ರಿಯ ದೇವಜನರೇ, ಇವತ್ತು ನಮ್ಮ ಪರಿಸ್ಥಿತಿ ಆ ಒಂದು ಯುರೋಪ್ನಲ್ಲೋ ಅಥವಾ ವೆಸ್ಟರ್ನ್ ಕಂಟ್ರಿಯಲ್ಲಿ ನಡೀತಿರುವಂತ ಸಂಗತಿಗಳು ನಮಗೆ ಬಹಳ ದೂರವಾಗಿದೆ ಎಂಬುದಾಗಿ ನೆನೆಸ್ಕೊಳ್ಬೇಡ್ರಿ. ಇವತ್ತು ನಮ್ಮದು ಅದೇ ಕಥೆ. ನಾನು ಮೊನ್ನೆ ಮಾತನಾಡುವಾಗ ಹೇಳಿದೆ, 30 ವರ್ಷಗಳ ಹಿಂದೆ ನಾನು ರಕ್ಷಣೆ ಹೊಂದಿ ಬರುವಾಗ ಅಲ್ಲಿಯ ಪರಿಸ್ಥಿತಿಗಳನ್ನು ನೋಡುವಾಗ ಅವತ್ತು ಅಲ್ಲಿ ಡೈವೋರ್ಸ್ ಆಗ್ಲಿ, ಮಕ್ಕಳನ್ನ ಹೊಡೆಯುವುದ ಮಕ್ಕಳನ್ನ ಶಿಕ್ಷೆ ಕೊಡುವುದಾಗ್ಲಿ ಅಥವಾ ಆ ಗಂಡು ಹೆಣ್ಣು ಜೀವನ ಮಾಡುವ ಶೈಲಿ ಆಗ್ಲಿ, ಅವ್ರು ಉಡುವಂತ ಉಡುಗೆ ತೊಡುಗೆಗಳಾಗ್ಲಿ ಅಥವಾ ಅವರು ನಡೆಯುವಂತ ಜೀವನ ಶೈಲಿ ಆಗ್ಲಿ, 30 ವರ್ಷಗಳ ಹಿಂದೆನೆ ಬಹಳ ಭಯಂಕರವಾಗಿತ್ತು. ಇವತ್ತು ನಮ್ಮ ದೇಶದಲ್ಲಿ ನೋಡುವಾಗ ನಮಗೂ ಅವರಿಗೂ ಯಾವ ವ್ಯತ್ಯಾಸವಿಲ್ಲದ ಒಂದು ಸಂಗತಿಯಾಗಿ ನಡೆಯಲ್ಪಟ್ಟಿದೆ. ಇವತ್ತು ಗಂಡು ಹೆಣ್ಣು ಒಟ್ಟಿಗೆ ಜೀವನ ಮಾಡಲಿಕ್ಕೆ ಮದುವೆ ಎಂಬಂತ ಸಂಸ್ಕಾರ ಬೇಡ, ಅಥವಾ ಮಕ್ಕಳನ್ನ ಶಿಕ್ಷಿಸುವುದಕ್ಕೆ ಇಲ್ಲಿ ಕಾನೂನು ಬದ್ದು ಅಲ್ಲಿ ಎಲ್ಲಿಗೆಯೋ ಇಲ್ಲೂ ಬರುವಂತ ಪರಿಸ್ಥಿತಿಗಳು ಬಂದಿದೆ. ಮಕ್ಕಳನ್ನ ಶಿಕ್ಷಿಸಲಿಕ್ಕೂ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ. ಯಾವ ದೇವರ ರಾಜ್ಯವದ ಸುವಾರ್ತೆಯು ಸಾರಲ್ಪಟ್ಟು ಅನೇಕರು ಕ್ರಿಸ್ತನನ್ನ ಅಂಗೀಕರಿಸಿಕೊಂಡು ಕ್ರಿಸ್ತನ ಸೇವೆಯಲ್ಲಿ ಸತ್ಯವೇದದ ಆಧಾರವಾಗಿ ಅಧಿಕಾರ ನಡೆಸುತ್ತಿದ್ದಂತ ದೇಶದಲ್ಲೇ ಮಕ್ಕಳನ್ನ ಶಿಕ್ಷಿಸಲಿಕ್ಕೆ ಸಾಧ್ಯವಿಲ್ಲದಂತ ಪರಿಸ್ಥಿತಿ ಇತ್ತು. ನನಗೆ ಚೆನ್ನಾಗಿ ಒಂದೊಬ್ಬರು ಮಾತು ಹೇಳಿದ ನೆನಪಿದೆ. ಒಬ್ಬ ದೇವರ ಪ್ರಸಿದ್ಧ ಸೇವಕರೊಬ್ಬರು ಇಲ್ಲಿಂದ ಕೇರಳದಿಂದ ಅಮೆರಿಕಕ್ಕೆ ಹೋದರಂತೆ. ಅಲ್ಲಿ ಹೋದಾಗ ಅವರು ಪಂಚೆ ಮತ್ತು ಶರ್ಟ್ ಹಾಕೊಂಡು ಮನೆ ಹೊರಗೆ ನಿಂತಿದ್ರಂತೆ. ಅಲ್ಲಿ ವಾಸ ಮಾಡುತ್ತಿದ್ದಂತ ಭಾರತೀಯ ದೇಶದ ಒಬ್ಬ ಸಹೋದರು ಅವ್ರ ಮನೆಯಲ್ಲಿ ವಾಸ ಮಾಡೋದಕ್ಕೆ ಸ್ಥಳ ಕೊಟ್ಟ ಸಹೋದರು ಹೇಳಿದ್ರಂತೆ, ಸಹೋದರ ನೀವು ಆ ಪಂಚೆ ಆ ಜುಬ್ಬಾ ಹಾಕೊಂಡು ಹೊರಗಡೆ ನಿಂತ್ಕೊಳ್ಬೇಡಿ, ಇದು ಹಾಗೆ ನಿಂತ್ಕೊಳ್ಳೋದು ಒಳ್ಳೇದಲ್ಲ, ನೀವು ದಯವಿಟ್ಟು ಒಳಗ್ ಬನ್ನಿ ಎಂಬುದಾಗಿ ಅವ್ರಿಗೆ ಹೇಳಿದಾಗ ಆ ಸಹೋದರು ಹೇಳಿದ ಮಾತು ಏನಂತ ಹೇಳಿದ್ರೆ, ಈ ದೇಶದಲ್ಲಿ ಇರುವಂತ ಜನರು ಬಟ್ಟೆ ಇಲ್ಲದವರಾಗಿ ನಮ್ಮ ದೇಶದಲ್ಲೆಲ್ಲ ಸುತ್ತಾಡ್ತಿರುವಾಗ ನಾನು ಈ ಮೈ ತುಂಬಾ ಬಟ್ಟೆ ಹಾಕೊಂಡು ಇಲ್ಲಿ ನಿಲ್ಲುವುದರಿಂದ ತಪ್ಪೇನಿದೆ ಎಂಬುದಾಗಿ ಅವರು ಕೇಳಿದಂತ ಮಾತು ನಾವು ಯೋಚನೆ ಮಾಡಿದೆನು. ಆದ್ರೆ ಸಹೋದರು ಅಲ್ಲಿರುವಂತ ವಾಸ ಮಾಡಿದ ಮನೆಯ ಒಡೆಯನ್ನು ಹೇಳಿದ್ರು, ನೋಡಿ ಅದೆಲ್ಲ ವಿಷಯ, ಈ ರೀತಿ ಬಟ್ಟೆ ಹಾಕೊಳ್ಳೋರು ಇಲ್ಲಿ ನಪುಂಸಕರು ಅಂದ್ರೆ ಗೇ ಅಂತ ಹೇಳ್ತಾರಲ್ಲ, ಅವರು ಈ ಬಟ್ಟೆ ಹಾಕೊಳ್ತಾರೆ, ಅವ್ರು ಏನಾದ್ರೂ ನಿಮ್ಮನ್ನು ನೋಡೋದಿಲ್ಲದೆ ಹೇಳ್ಕೊಂಡು ಬಿಡ್ತಾರೆ, ದಯವಿಟ್ಟು ಒಳಗ್ ಬನ್ನಿ ಅಂತ ಹೇಳಿದಾಗ ಅವರು ಅವರನ್ನ ಒಳಗ್ ಕರ್ಕೊಂಡು ಹೋಗ್ತಾರೆ. ಇದೆಲ್ಲವೂ ಕಳೆದ 30-40 ವರ್ಷಗಳ ಹಿಂದೆನೆ ಸತ್ಯವೇದಕ್ಕೆ ವಿರುದ್ಧವಾಗಿ ಕ್ರೈಸ್ತ ರಾಜ್ಯದಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ದೇವರ ರಾಜ್ಯಕ್ಕೆ ವಿರುದ್ಧವಾಗಿ ಆಜ್ಞೆಗಳು ಕಟ್ಟಳೆಗಳೆಲ್ಲ ಬಂದವು. ಅದು ಮಾತ್ರವಲ್ಲ, ಅಲ್ಲಿ ವಾಸ ಮಾಡಲಿಕ್ಕೆ ಅನೇಕ ಸಂಗತಿಗಳು ಅನ್ಯ ಧರ್ಮಗಳಿಗೆ ಬೇಕಾದ ಅನೇಕ ಸ್ವಾತಂತ್ರ್ಯ ಕೊಟ್ಟದ್ರಿಂದ ಇವತ್ತು ಇವರು ಸುವಾರ್ತೆ ಹೇಳಲಿಕ್ಕೆ ಸಾಧ್ಯವಾಗದಿರುವಂತ ಸಂಗತಿ ಬರುವಂತದ್ದು ಆಗದೇ ಇರುವಂತದ್ದು ಒಂದು ವಿಪರ್ಯಾಸವಾಗಿದೆ ಎಂಬುದಾಗಿ ನೆನೆಸ್ತೇನೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ನಮ್ಮ ದೇವೆಂಬ ದೇವಾಲಯದಲ್ಲಿ ಯಾವ ವಿಗ್ರಹಗಳಿದೆ, ಯಾವ ಅಸಹ್ಯಗಳು ತುಂಬಿಕೊಂಡಿದೆ ಎಂಬುದಾಗಿ ನಾವು ನಮ್ಮನ್ನು ನಾವು ನೋಡಿಕೊಂಡ್ರೆ ಮಾತ್ರ ಕ್ರಿಸ್ತಿಯ ಜೀವಿತ ಸರಿ ಹೊಂದಲಿಕ್ಕೆ ಸಾಧ್ಯ. ನನ್ನನ್ನ ನೋಡ್ತಾ ಇರುವಂತಹ ಪ್ರಿಯರೇ, ನನ್ನ ಕುರಿತಾಗಿ ಇಲ್ಲಿ ಬಹಳ ಜನರಿಗೆ ನೇರವಾಗಿ ಮತ್ತು ಜೊತೆಯಾಗಿ ಇರುವಂತ ಅನುಭವ ಮತ್ತು ಸ್ನೇಹ ಗೆಳತನ ಇರುವಂತವರು ಬಹಳಷ್ಟು ಜನ ಇದ್ದೀರಿ, ಮತ್ತು ಬಹಳಷ್ಟು ಜನ ಗೊತ್ತಿಲ್ಲ ನನ್ನ ಬಗ್ಗೆ. ಆದ್ರೆ ಬಹಳಷ್ಟು ಜನಕ್ಕೆ ಕರ್ನಾಟಕದಲ್ಲಿ ನನ್ನ ಬಗ್ಗೆ ಗಾಳಿ ಮಾತುಗಳು ಅಥವಾ ಬೇರೆ ಮಾತುಗಳು ತಿಳಿದವರು ಇದ್ದೀರಿ. ಆದರೆ ಕ್ರಿಸ್ತಿಯ ಜೀವಿತದಲ್ಲಿ ಕಳೆದ 30 ವರ್ಷಗಳಿಂದ ನನ್ನ ಜೀವಿತವನ್ನ ಯಾವ ರೀತಿ ಕರ್ತನಲ್ಲಿ ಸೇರಿಸಿಕೊಂಡು ನಡ್ಕೊಂಡು ಬಂದಿದ್ದೇನೆ ಎಂಬುದಾಗಿ ನನ್ನನ್ನು ಕೇಳ್ತಿರುವಂತ ಅನೇಕರಲ್ಲಿ ಕೆಲವರಿಗೂ ಕರ್ತನೂ ಗೊತ್ತಿರುವಂತ ಸಂಗತಿ. ಆದ್ದರಿಂದಲೇ ಕ್ರಿಸ್ತಿಯ ಜೀವಿತದ ಕುರಿತಾಗಿ ಮಾತನಾಡಲಿಕ್ಕೆ ನಾನು ಇಷ್ಟಪಟ್ಟು ಈ ಸಮಯದಲ್ಲಿ ಕರ್ತನ ಸನ್ನಿಧಾನ ಕೇಳಿಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ನಾನು ಈ ಕ್ರೈಸ್ತ ಸಹೋದರರ ಮಧ್ಯೆ ಮಾತ್ರವಲ್ಲದೆ ಅನ್ಯರ ಮಧ್ಯೆಯೂ ಮತ್ತು ನಾಮಾದೇಯರ ಮಧ್ಯೆಯೂ ನಾನು ಜೀವನ ಮಾಡ ಬಂದವನು. ನನ್ನ ಹಿನ್ನೆಲೆಯೇ ನಾಮಾದೇಯ ಕ್ರೈಸ್ತನಾಗಿದ್ದಂತ ಹಿನ್ನೆಲೆ. ಆಗಿರುವಾಗಲೇ ಅನ್ಯರೊಂದಿಗೆ ಅಸಹ್ಯ ಪಡುವಷ್ಟರ ಮಟ್ಟಿಗೆ ರೀತಿಯಲ್ಲಿ ನಡೆದುಕೊಂಡು ಬಂತ ನನ್ನ ಜೀವನ ಶೈಲಿ, ಮತ್ತೆ ಕರ್ತನ ಸನ್ನಿಧಾನಕ್ಕೆ ನಾನು ಬಂದಾಗ ನನ್ನ ಜೀವಿತ ಬದಲಾವಣೆ ಆದ ಮೇಲೆ ನನಗಿರುವಂತ ಗುರುತುಗಳು, ನಾನು ಹೊಂದಿರುವಂತ ಅನುಭವಗಳು ನನ್ನ ಮುಂದೆ ಚೆನ್ನಾಗಿ ಗೊತ್ತಿದೆ. ಕಳೆದ 30 ವರ್ಷಗಳ ನನ್ನ ಸೇವಾ ಜೀವಿತದಲ್ಲಿ ನಾನೊಬ್ಬ ವ್ಯಾಪಾರಿಯಾಗಿ, ನಾನೊಬ್ಬ ಕೆಲಸಗಾರನಾಗಿ, ನಾನೊಬ್ಬ ವಿಶ್ವಾಸಿಯಾಗಿ, ನಾನೊಬ್ಬ ಸಭಾಪಾಲಕನಾಗಿ, ನಾನೊಬ್ಬ ಸಭಾ ಹಿರಿಯನಾಗಿ, ನನ್ನ ಕುಟುಂಬದ ಒಡೆಯನಾಗಿ, ನಾನೊಬ್ಬ ತಂದೆಯಾಗಿ, ನಾನೊಬ್ಬ ಗಂಡನಾಗಿ, ನಾನೊಬ್ಬ ಮಗನಾಗಿ ನಾನೊಂದು ಸರ್ವ ವಿಧದ ಪಾತ್ರಗಳನ್ನು ಅನುಭವಿಸಿ ಬರುವಾಗ ನಾನು ಹೇಗೆ ನಡ್ಕೊಂಡಿದ್ದೇನೆ ಎಂಬುದಾಗಿ ಇವರೆಲ್ಲರೂ ಸಾಕ್ಷಿ ಕೊಡಬೇಕು ಮೊದಲು. ಆಗ ಮಾತ್ರ ಕ್ರಿಸ್ತಿಯ ಜೀವಿತಕ್ಕೆ ಅರ್ಥ ಬರ್ತದೆ.
ನಾನು ವಾಸ ಮಾಡುತ್ತಿರುವಂತಹ ನನ್ನ ಕುಟುಂಬದಲ್ಲಿ ನನ್ನ ಹೆಂಡತಿ ನನಗೆ ಸಾಕ್ಷಿ ಹೇಳದಿದ್ದರೆ, ನನ್ನ ಮಕ್ಕಳು ನನಗೆ ಒಳ್ಳೆ ಸಾಕ್ಷಿ ಹೇಳದಿದ್ದರೆ, ನನ್ನ ತಂದೆ ತಾಯಿಗಳು ನನಗೆ ಸಾಕ್ಷಿ ಹೇಳದಿದ್ದರೆ, ನನ್ನ ಒಡಹುಟ್ಟಿದವರು ನನಗೆ ಸಾಕ್ಷಿ ಹೇಳದಿದ್ದರೆ, ನನ್ನ ಸಭೆ ನನಗೆ ಸಾಕ್ಷಿ ಹೇಳದಿದ್ದರೆ, ಸಮಾಜ ನನ್ನನ್ನು ನೋಡುವಂತ ರೀತಿಯಲ್ಲಿ ನೋಡುವಂತ ಬೇರೆ ರೀತಿಯಾಗಿದ್ದರೆ ನಾನು ಕ್ರಿಸ್ತಿಯ ಜೀವಿತದಲ್ಲಿ ಇದ್ದೇನೋ ಇಲ್ಲೋ ಎಂಬುದಾಗಿ ನೋಡಬೇಕಾದಂತ ಒಂದು ಪರಿಸ್ಥಿತಿ ಬರಬೇಕಾಗ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಹೃದಯ ದೇವರ ಆಲಯವಾಗಿರುವಾಗ ನಾವು ಯಾವ ಮಟ್ಟದಲ್ಲಿ ಈ ಲೋಕದಲ್ಲಿ ಬದುಕುತ್ತಿದ್ದೇವೆ ಎಂಬುದಾಗಿ ನಾವು ತೋರಿಸಿಕೊಡಬೇಕು. ಹಾಗಾದ್ರೆ ಕ್ರಿಸ್ತಿಯ ಜೀವಿತದಲ್ಲಿ ನಡೆಯುತ್ತಿರುವಂತಹ ಘಟನೆಗಳೇನಾಗಿದ್ರೆ, ನಮ್ಮಲ್ಲಿರುವಂತಹ ಅಸಹ್ಯಗಳೇನು, ಆದರೆ ಕರ್ತನು ನಮಗೆ ಹೇಳಿರುವಂತಹ ಮಾತಾದರೂ ಏನು, ಕರ್ತನು ನಮಗೆ ಏನು ಆಜ್ಞೆ ಕೊಟ್ಟಿದ್ದಾನೆ ಎಂಬ ಒಂದು ಕ್ರಿಸ್ತಿಯ ಜೀವಿತ ನೀನು ಈ ಲೋಕದಲ್ಲಿ ನೀನು ಮಾಡುವಾಗ ನೀನು ಯಾವ ರೀತಿಯಲ್ಲಿ ಬದುಕಬೇಕೆಂಬುದಾಗಿ ಕರ್ತನು ಹೇಳಿದ್ದಾನೆ. ನಾನು ಮೊದಲೇ ಹೇಳಿದ್ದೆ, ನಾವು ಕರ್ತನಾದ ಯೇಸು ಕ್ರಿಸ್ತ, ನಾವು ಕ್ರೈಸ್ತರು ಎನ್ನುವುದಕ್ಕೆ ಮಾನದಂಡ ಒಂದೇ. ಅದು ನಿನ್ನ ಹೆಸರಲ್ಲ, ಅಥವಾ ನಿನ್ನ ಮನೆಯಲ್ಲ, ನೀನು ಹೋಗ್ತಿರುವಂತ ಚರ್ಚ್ ಅಲ್ಲ, ಅಥವಾ ನಿನ್ನ ಹಿನ್ನೆಲೆ ಅಲ್ಲ, ಅಥವಾ ನಿನ್ನ ಶ್ರೀಮಂತಿಕೆ ಅಲ್ಲ, ನಿನ್ನ ಹಣವೂ ಅಲ್ಲ, ನಿನ್ನ ಕೆಲಸವೂ ಅಲ್ಲ, ನಿನ್ನ ಉದ್ಯೋಗವೂ ಅಲ್ಲ. ಒಂದೇ ಒಂದು ಮಾನದಂಡ, ನೀನು ಕರ್ತನಾದ ಯೇಸು ಕ್ರಿಸ್ತನನ್ನ ಹೃದಯದ ನಂಬಿ ಬಾಯಿಂದ ಅರಿಕೆ ಮಾಡಿಕೊಂಡು ದೀಕ್ಷಾಸ್ಥಾನ ತಕ್ಕೊಂಡು ಅವನನ್ನ ನೀನು ಅನುಕರಿಸಿ ನಿತ್ಯ ಜೀವನ ಪಡೆದಿದ್ದರೆ, ಅದು ವೈಯಕ್ತಿಕವಾಗಿ ನಿನ್ನ ಅನುಭವವಾಗಿದ್ದರೆ, ನೀನು ಕ್ರಿಸ್ತನೇ ಹೊರತು ಮಿಕ್ಕದೆಲ್ಲವೂ ದಂಡ. ಹಾಗಾಗಿ ಇದನ್ನು ಯಾರ್ಯಾರು ಒಪ್ಪಿಕೊಂಡು ನೀವು ನಂಬಿಕೊಂಡು ಬಂದಿದ್ದೀರೋ, ನಿಮ್ಮಲ್ಲಿ ಕ್ರಿಸ್ತನಿದ್ದಾನೆ. ಕ್ರಿಸ್ತನಿದ್ದರೆ ಕ್ರಿಸ್ತನು ಹಾದು ಹೋದಂತ ಹೆಜ್ಜೆಗಳನ್ನ ನೀವು ದಾಟಬೇಕು, ಆ ಹೆಜ್ಜೆ ಮೇಲೆ ಕಾಲಿಡಬೇಕು. ಮಾತ್ರವಲ್ಲ, ಆ ಕ್ರಿಸ್ತನು ನಿನ್ನೊಳಗಿದ್ದರೆ ಕ್ರಿಸ್ತನು ಏನು ಮಾಡುತ್ತಾನೋ ಅದು ನೀನು ಮಾಡಬೇಕು. ಅದಿದ್ದಲ್ಲಿ ಮಾತ್ರ ನಾವು ಕ್ರೈಸ್ತರಾಗ್ಲಿಕ್ಕೆ ನಮಗೆ ಸಾಧ್ಯ ಎಂಬುದಾಗಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾವು ಒಂದೆರಡು ಗಂಟೆ ಸಭೆಯಲ್ಲಿ ಹೋಗಿ ಆರಾಧನೆ ಮಾಡಿ, ಪ್ರಾರ್ಥನೆ ಮಾಡಿ, ಸ್ತೋತ್ರ ಮಾಡಿ, ವಾಕ್ಯ ಕೇಳಿ, ಅನ್ಯೋನ್ಯತೆಯಲ್ಲಿ ಶೇಕಂಡ್ ಮಾಡಿ, ಪ್ರೀತಿಯಿಂದ ಆ ಕಡೆ ಈ ಕಡೆ ಶೇಕಂಡ್ ಮಾಡಿ ಬರೋದ್ರಿಂದ ಯಾವ ಕಾರಣಕ್ಕೂ ನೀನು ಕ್ರಿಸ್ತನಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾವ ಕಾರಣಕ್ಕೂ ನೀನು ಕ್ರಿಸ್ತಳ ಆಗಲಿಕ್ಕೆ ಸಾಧ್ಯವಿಲ್ಲ. ಅದ್ಯಾವುದು, ಅದು ನಿನ್ನ ಗುರುತೇ ಅಲ್ಲ. ನಿನ್ನ ಗುರುತು ಯೇಸು ಕ್ರಿಸ್ತನು ಹೇಳಿದ್ದಾನೆ ಏನಂತ ಹೇಳಿದ್ರೆ, ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ ನಾವು 14-16 ದೇವರ ವಾಕ್ಯದಲ್ಲಿ ನಾವು ಹೇಳುತ್ತೇವೆ, ನಿನ್ನ ಗುರುತು ಏನಂತ ಹೇಳಿದ್ರೆ, ನೀನು ಲೋಕಕ್ಕೆ ಬೆಳಕಾಗಿದ್ದಿ. ನೀನು ಲೋಕಕ್ಕೆ ಬೆಳಕಾಗಿದ್ದಿ. ಆ ಬೆಳಕಾಗಿದ್ರೆ ನೀನು ಅಲ್ಲಿ ಹೇಳ್ತಾನೆ ಯೇಸು ಕ್ರಿಸ್ತನು, ಬೆಟ್ಟದ ಮೇಲೆ ಕಟ್ಟಲ್ಪಟ್ಟಿರುವಂತ ಊರು ಮರೆಯಾಗಿರಲಾರದು, ಮತ್ತು ಯಾರು ದೀಪವನ್ನು ಹತ್ತಿಸಿ ಕೊಳದೊಳಗೆ ಇಡೋದಿಲ್ಲ, ದೀಪಸ್ತಂಭದ ಮೇಲೆ ಇಡ್ತಾರೆ, ಆಗ ಅದು ಮನೆಯಲ್ಲಿರುವವರೆಲ್ಲರಿಗೆ ಬೆಳಕು ಕೊಡ್ತದೆ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಆಗ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು ಎಂದು ನಾವು ನೋಡುತ್ತೇವೆ. ನನ್ನ ಪ್ರಿಯರೇ, ಈ ಬೆಳಕನ್ನುವಂಥದ್ದು ಬಹಳ ಸುಂದರವಾಗಿರುವಂತ ವಿಚಾರ. ಅದು ಕತ್ತಲಲ್ಲಿದ್ದವನಿಗೆ ಮಾತ್ರ ಬೆಳಕಿನ ಆ ರುಚಿ ಏನಂತ ಗೊತ್ತಾಗ್ತದೆ. ಯಾವಾಗಲೂ ಬೆಳಕಲ್ಲಿದ್ದವನಿಗೆ ಬೆಳಕು ಬೇರೆ ವಿಷಯ, ಆದ್ರೆ ಕತ್ತಲಲ್ಲಿದ್ದವನಿಗೆ ಮಾತ್ರ ಬೆಳಕಿನ ಅಂಶ ಏನಂತ ಗೊತ್ತಾಗುವುದು. ನನ್ನ ಜೀವಿತವೆಲ್ಲ ಕತ್ತಲಾಗಿತ್ತು ಮೊದಲು. ಒಂದು 30 ಹಿಂದೆ ಕತ್ತಲ ಜೀವಿತದಲ್ಲಿ ಬೆಳಗ್ಗೆ ಬಂದವನು ನಾನು. ಆಗ ಜನರೇ ನನ್ನನ್ನ ಸೇರಿಸ್ಕೊಳ್ಳಿಕ್ಕೆ ನಾನು ಹೇಳಿದೆ, ಒಂದು ಉದಾಹರಣೆ ಹೇಳಿದೆ, ನನ್ನ ಸ್ನೇಹಿತನ ತಾಯಿ ನನ್ನೊಟ್ಟಿಗೆ ಸೇರಬಾರ್ದು, ಅವನು ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಅವ್ರು ಕುಡಿತಾರೆ, ಅವ್ರು ಕೆಟ್ಟ ಕೆಲಸ ಮಾಡ್ತಾರೆ, ನೀನು ಅವ್ರ ಜೊತೆ ಸೇರಬಾರ್ದು ಎಂಬುದಾಗಿ ಸಾಕ್ಷಿ ಇದ್ದವನು ನಾನು. ಆಗಿರುವಾಗ ಆ ಕತ್ತಲ ಜೀವನದಿಂದ ನಾನು ಬೆಳಕಿಗೆ ಬಂದಾಗ ಬೆಳಕಿನ ಜೀವನ ಬೇರೆ ರೀತಿಯಲ್ಲಿ ಕಾಣಬೇಕು. ನನ್ನ ಪ್ರಿಯರೇ, ಇವತ್ತು ಅದೇ ತಾಯಿ ಇವತ್ತು ಅವನನ್ನು ನೋಡಿ ಕಲಿ ಎಂಬುದಾಗಿ ಹೇಳುವಂತ ಸಾಕ್ಷಿ ಇದೆ. ಯಾಕೆ ಅಂತ ಹೇಳಿದ್ರೆ, ಆ ಬೆಳಕು ನಾವು ತೋರಬೇಕು, ಜನರ ಮುಂದೆ ನಮ್ಮ ಒಳ್ಳೆ ಕ್ರಿಯೆ ತೋರಿಸ್ಬೇಕು. ಅದು ತೋರಿಸಿದಾಗ ಮಾತ್ರ ಕ್ರಿಸ್ತನಲ್ಲಿದ್ದೇವೆ ಎಂಬುದಾಗಿ ನಾವು ತೋರ್ಲಿಕ್ಕೆ ಬರ್ತದೆ. ಈ ಬೆಳಕು ನಾನು ಕೆಲವೊಂದು ವಾಕ್ಯಗಳಿಗೆ ಮತ್ತು ನಾನು ಬೇರೆ ವಿಷಯಕ್ಕೆ ನಾನು ಬೇರೆ ಇದೇ ವಿಚಾರವಾಗಿ ನಾನು ಬೇರೆ ವಾಕ್ಯಗಳಿಗೆ ಹೋಗ್ತೇನೆ. ಇಲ್ಲಿ ಇದೇ ವಾಕ್ಯಕ್ಕೆ ಅನುಗುಣವಾಗಿ ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16 ಪೌಲನು ಹೀಗೆ ಹೇಳ್ತಾನೆ, ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವರಾಗಿದ್ದು ಲೋಕದೊಳಗೆ ಒಳೆಯುವ ನಕ್ಷತ್ರಗಳಂತೆ ಕಾಣಿಸಬೇಕು. ನಾವು ಈ ವಾಕ್ಯವನ್ನ ನಮಗೆ ಮಾತ್ರವಲ್ಲ, ನಮಗೆ ಕಂಡು ಬರುವಂತ ವ್ಯಕ್ತಿಗಳಿಗೆ ನಾವು ಈ ಜೀವದಾಯಕ ವಾಕ್ಯವನ್ನ ತೋರಿಸಿಕೊಡಬೇಕು ನಾವು. ಆಗ ಮಾತ್ರ ಈ ನಕ್ಷತ್ರಗಳು ಬೆಳಗುತ್ತವೆ. ನನ್ನ ಪ್ರಿಯರೇ, ನಾನು ಕೇಳ್ತೀನಿ, ನಾವು ಈ ನಕ್ಷತ್ರ ಬೆಳಗ್ತಾ ಇದೆಯಾ? ಈ ಬೆಳಕು ಕಾಣ್ತಾ ಇದೆಯಾ? ಇಲ್ಲ ನಾವೇ ಕತ್ತಲೊಳಗೆ ಕುಳಿತುಕೊಂಡು ಬೆಳಕನ್ನ ನಿರೀಕ್ಷೆ ಮಾಡ್ತಾ ಇದ್ದೀವ?
ಇದು ನಮ್ಮ ಮುಂದಿರುವಂತ ಪ್ರಶ್ನೆ. ಯಾಕೆ ಕ್ರಿಸ್ತಿಯ ಜೀವಿತಕ್ಕೆ ಬೆಳಕಿಲ್ಲ ಅಂದ್ರೆ ನಮ್ಮ ದೇವಾಲಯದ ನಮ್ಮ ಹೃದಯವೆಂಬ ದೇವಾಲಯಗಳಿಗೆ ಅಸಹ್ಯಗಳು ಮಾತ್ರವಲ್ಲ ಅನೇಕ ವಿಗ್ರಹಗಳು. ವಿಗ್ರಹಗಳು ಅಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತಿದೆ, ದೇಶ ಅಸಹ್ಯ, ಹಣದಾಸೆ, ಅಧಿಕಾರದಾಸೆ, ಜಾರತ್ವ, ಇಂಥವೆಲ್ಲ ವಿಗ್ರಹಾರಾಧನೆ. ನೀನು ಇದೆಲ್ಲ ಇಷ್ಟಪಟ್ಟು ಮಾಡೋದ್ರಿಂದಲೇ ಅದೆಲ್ಲ ವಿಗ್ರಹಾರಾಧನೆ ಆಗಿದೆ. ಇದೆಲ್ಲ ನಿನ್ನ ಬಿಟ್ಟು ಹೊರಬಂದಲ್ಲಿ ಮಾತ್ರ ನಿನಗೆ ನಿಜವಾದ ಕ್ರೈಸ್ತ ಜೀವಿತವನ್ನ ಜೀವಿಸಲಿಕ್ಕೆ ಸಾಧ್ಯ. ನಾವು ಇನ್ನೊಂದು ವಾಕ್ಯ ಓದಿಕೊಳ್ಳೋಣ. ಎಫೆಸದವರು ಬರೆದ ಪತ್ರಿಕೆ 5:8 ನಾವು ಹೀಗೆ ನೋಡ್ತೇವೆ. ಅಲ್ಲೂ ಸಹ ಆ ಬೆಳಕಿನ ವಿಚಾರದಲ್ಲಿ ದೇವರು ಹೇಳುವಂತ ಮಾತನ್ನ ನಾವು ನೋಡುತ್ತೇವೆ. ಎಫೆಸದವರು ಬರೆದ ಪತ್ರಿಕೆ 5:8 ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕರ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಬೇಕು. ಬೆಳಕಿನವರಂತೆ ನಾವೀಗ ನಡೀತಾ ಇದ್ವಿ ನನ್ನ ಪ್ರಿಯರೇ. ನಾವು ಅದೇ ಎಫೆಸದವರು ಬರೆದ ಪತ್ರಿಕೆ ನೋಡುತ್ತೇವೆ, ನಿಮ್ಮ ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನೀವು ಇನ್ನು ಮೇಲೆ ಅದರಂತೆ ನಡೆಯದೆ ನೀವು ಬೆಳಕಿನವರಂತೆ. ನಾವು ಆ ಕತ್ತಲೆ ಜೀವನವನ್ನ ಮತ್ತು ಈ ಬೆಳಕಿನ ಜೀವನ ಎರಡು ಮಿಕ್ಸ್ ಮಾಡಿ ನಡೆದ್ರೆ ನಮ್ಮ ಜೀವಿತವು ಯಾವ ರೀತಿ ಇರ್ತದೆ ಅಂತೇಳಿ ನಾವು ಯೋಚನೆ ಮಾಡಬೇಕು ನನ್ನ ಪ್ರಿಯರೇ. ನಮ್ಮನ್ನ ಆ ರೀತಿ ಕರೆ ಕತ್ತಲನ್ನು ಬೆಳಕನ್ನು ಎರಡನ್ನೂ ಹೊಂದಿಕೆ ಮಾಡಿಕೊಂಡು ಹೋಗುವಂತೆ ಜೀವನಕ್ಕೆ ದೇವರು ನಮ್ಮನ್ನ ಕರೆದಿಲ್ಲ. ಇವತ್ತು ನಮ್ಮ ಜೀವನವೆಲ್ಲ ಹಾಗಾಗಿದೆ. ನಾವು ಯೋಹಾನ ಬರೆಸುವಾರ್ತೆ 12:36 ಅದನ್ನೇ ನೋಡುತ್ತೇವೆ. ಅದೇ ಬೆಳಕನ್ನ ನಾವು ಕ್ರಿಸ್ತನಲ್ಲಿ ಲೋಕದಲ್ಲಿ ನಾವು ಬೆಳಕಾಗಿರಬೇಕೆಂಬುದಾಗಿ ನಾವು ನೋಡ್ಕೊಳ್ಳೋದನ್ನು ನೋಡುತ್ತೇವೆ. ಯೋಹಾನ 12:36 ನಾವು ಈ ರೀತಿ ನೋಡುತ್ತೇವೆ. ಅದು ಅಲ್ಲದೆ ಬೆಳಕು ಇರುವಾಗಲೇ ಬೆಳಕನ್ನ ನಂಬಬೇಕೆಂಬುದಾಗಿ, ನಂಬಿದರೆ ನೀವು ಬೆಳಕಿನ ಮಕ್ಕಳಾಗಿರಿ ಅಂತೇಳಿ. ಸೊ ನಾವು ಯಾರ ಮಕ್ಕಳು? ಬೆಳಕಿನ ಮಕ್ಕಳು. ಬೆಳಕಿನ ಮಕ್ಕಳು ಬೆಳಕನ್ನ ತೋರಿಸದೆ ಹೋದ್ರೆ, ಆ ಬೆಳಕಿಗೆ ಕತ್ತಲು ತೋರಿಸಿದ್ರೆ ನಾವು ನಮ್ಮನ್ನು ಬೆಳಕು ಕೊಟ್ಟಂತವನಿಗೆ ಅಪಮಾನ ಮಾಡುತ್ತಿದ್ದೇವೆ ಎಂದ ಅರ್ಥ. ಎಂದು ನಾವು ನಿನ್ನೆ ದಿವಸ ನಾವು ಕಳೆದ ವಾರದಲ್ಲಿ ನಾವು ನೋಡಿದೆವು ಅನೇಕ ವಿಡಿಯೋಗಳು, ಅದೆಲ್ಲ ಆ ಬೆಳಕು ಕೊಟ್ಟವನಾದಂತ ಬೆಳಕು ನಮ್ಮನ್ನು ಇಟ್ಟಿದಂತ ಆ ದೇವರಿಗೆ ಅಪಮಾನ ಮಾಡುವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದೇವೆ ಎಂಬುದಾಗಿ ನಾವು ಮರೆಯಬಾರದು. ನಾವು ಬೆಳಕಿನವರಂತೆ ನಡೆದುಕೊಳ್ಳಬೇಕೆಂಬುದಾಗಿ ನಾವು ನೋಡುತ್ತೇವೆ. ಯೋಹಾನ 3:19-21 ನಾವು ನೋಡುವಾಗ, 19:20 ನೋಡುವಾಗ ಈ ಬೆಳಕನ್ನ ಅನೇಕರು ಇಷ್ಟಪಡೋದಿಲ್ಲ. ಯಾಕೆಂದ್ರೆ ನಾನು ಕರ್ತನನ್ನ ನಂಬಿಕೊಂಡು ಬಂದಾಗ, ನನ್ನ ಹಳೆಯ ಸ್ನೇಹಿತರ ಬಳಿ ನಾನು ಹೋದಾಗ ನನ್ನನ್ನ ಪ್ರಾರಂಭದಲ್ಲಿ ಸ್ವೀಕರಿಸಿದ್ರು, ಅನಂತರ ನಾನು ಕಂಡ್ರೆ ಬೇಗ ಓಡೋಗ್ಬಿಡ್ತಿದ್ರು. ಯಾಕೆಂದ್ರೆ ಏ ಸಂತ ಬಂದ ಅಂತ ಹೇಳ್ತಿದ್ರು. ಯಾಕೆಂದ್ರೆ ಅವನು ಬಂದು ಬೇರೆ ಏನೇನು ವಿಷಯಗಳು ಹೇಳ್ಬಿಡ್ತಾನೆ, ಯಾಕೆ ಅವನು ಇದೇ ಇರ್ಬೇಕು ಅಂತ ಹೇಳ್ಬಿಟ್ಟು ಅವರಿಗೆ ಬೆಳಕಿನ ವಿಷಯ ಹಿಡಿಸ್ತಾ ಇರ್ಲಿಲ್ಲ. ನಾನು ಆ ಸಮಯದಲ್ಲಿ 1993 ನಾನು ಹುಟ್ಟಿ ಬೆಳೆದಂತ, ನಾನು ಶಾಲೆಯಲ್ಲಿ ಕಲಿತಂತ, ನಾನು ನಾಮಾದೇ ಸಭೆಗೆ ಹೋದಂತ ಆ ಚರ್ಚ್ನಲ್ಲಿ ನಾನು ಕರ್ತನ ಪ್ರೇರೇಪಣೆಗೆ ಅನುಸಾರವಾಗಿ ಒಂದು ಕರಪತ್ರವನ್ನು ಬರೆದು ನಾನು ಸುಮಾರು 5,000 ಜನರು ಸೇರಿ ಬರುವಂತ ಒಂದು ಸಮಾರಂಭದಲ್ಲಿ, ಮೆರವಣಿಗೆಯಲ್ಲಿ ನಾನು ಆ ಕರಪತ್ರವನ್ನು ಹಂಚಿದಾಗ ಸುಮಾರು 50 ಹೆಚ್ಚು ಜನ ನನ್ನನ್ನು ಗುಂಪಾಗಿ ಕೂಡಿ ನನ್ನ ಬೈಬಲನ್ನ, ನನ್ನ ಬಟ್ಟೆಯನ್ನು ಹರಿದು, ಆ ಕರಪತ್ರನ ಹರಿದು ನನ್ನನ್ನು ಸುಮಾರು 300 ಮೀಟರ್ಗಳವರೆಗೆ ನನ್ನನ್ನ ಬಡಿದುಕೊಂಡು ಬಂದರು. ನಾನು ಸಂತೋಷ ಪಟ್ಟಿದ್ದೇನೆ. ಯಾಕೆ ಅಂತ ಹೇಳಿದ್ರೆ ಆ ಬೆಳಕು ಅವರಲ್ಲಿ ತೋರಿಸ್ಬೇಕಾಗಿತ್ತು. ಆ ಬೆಳಕು ಯಾವತ್ತೂ ಅವರು ಇಷ್ಟಪಡೋದಿಲ್ಲ. ಇಷ್ಟಪಡೋದ್ರಿಂದಲೇ ನಮ್ಮನ್ನು ದ್ವೇಷ ಮಾಡೋದು. ಹಾಗಾದ್ರೆ ನನ್ನ ಪ್ರಿಯರೇ, ನಮ್ಮ ಜೀವಿತ ಎಲ್ಲಿಗೆ ಕೊಂಡೊಯ್ದಿದೆ? ಈ ಕ್ರಿಸ್ತೀಯ ಜೀವಿತ ಎಲ್ಲಿಗೆ ನಡೆಸಿಕೊಂಡು ಹೋಗಿದೆ ಎಂಬುದಾಗಿ ನಾವು ನೋಡ್ತೇವೆ. ಯೆಶಾಯ 62 ನಾವು ನೋಡುವಂಥದ್ದು, ಕತ್ತಲೆ ಆವರಿಸಿಕೊಂಡಿರುವಂತ ಸ್ಥಳದಲ್ಲಿ ನಾವು ಬೆಳಕು ತೋರಿಸಬೇಕೆಂಬುದಾಗಿ ಅಲ್ಲಿ ಹೇಳ್ತಾರೆ. ಜನಾಂಗಗಳಲ್ಲಿ ಕಾರ್ಗತ್ತಲು ಆವರಿಸಿಕೊಂಡಿದೆ, ಹಾಗಾಗಿ ನೀನು ಅವನಲ್ಲಿ ತೇಜಸ್ಸು ಕಾಣಿಸಬೇಕು, ನಿನ್ನ ತೇಜಸ್ಸು ಕಾಣಬೇಕೆಂಬುದಾಗಿ. ಎಲ್ಲಿ ಕಾಣ್ತಿದ್ದೆ ನನ್ನ ಪ್ರಿಯರೇ? ನಾನು ನೋಡುವಾಗ ಅನೇಕ ಕಡೆ ಅನೇಕ ಒಳ್ಳೆ ಜನರ ಮುಂದೆ ನಮ್ಮ ಕ್ರೈಸ್ತ ಜನರ ಜೀವನ ಶೈಲಿ ಅಸಹ್ಯವ. ಅನೇಕ ಅನ್ಯ ಜನರು ಒಳ್ಳೆ ಜೀವನ ಇದೆ, ಒಳ್ಳೆ ಗುಣಗಳಿದೆ, ಹೇಳಿದ್ರು ಕ್ರಿಸ್ತನಿಂದ ಅರ್ಥಕೊಂಡದಲ್ಲ, ಅವರ ಜೀವನದಲ್ಲಿ ಒಂದು ಒಳ್ಳೆಯ ಸ್ವಭಾವವಿದೆ. ಅವರ ಮಧ್ಯದಲ್ಲಿ ಕ್ರಿಸ್ತನ ಜನರನ್ನ ಹೆಸರನ್ನ ತಕೊಂಡು ಇಟ್ಕೊಂಡ್ರೆ ಬಹಳ ಆಶ್ಚರ್ಯಕರವಾಗಿರುವಂತ. ಇವತ್ತು ನಾನೊಂದು ನನಗೊಂದು ಸುದ್ದಿ ಬಂದಿದೆ, ಸುದ್ದಿ ಪತ್ರಿಕೆಗಳು ಓದುವಾಗ ಬಂದಿರುವಂತದ್ದು, ಒಂದು 3 ಕೊಲಂಬಿಯಾ ಯವನಸ್ಥರನ್ನ ಹಿಡಿದಿದ್ದಾರೆ ಕಳ್ಳತನ ಮಾಡಿ. ಸುಮಾರು 2.5 ಕೋಟಿ ರೂಪಾಯಿ ಕಳ್ಳತನ ಮಾಡಿರುವಂತ ಅವರು 3 ವ್ಯಕ್ತಿಗಳನ್ನ ಹಿಡಿದಿದ್ದಾರೆ, ಕೊಲಂಬಿಯಾ ಅವರನ್ನ.
ಅವ್ರ ಮೂರು ಜನದ ಹೆಸರು ಕೇಳಿದ್ರೆ ನೀವು ಆಶ್ಚರ್ಯ ಪಡ್ತೀರಿ. ಒಬ್ಬ ವಿಲಿಯನ್, ಇನ್ನೊಬ್ಬ ಸ್ಟಿಫಿಯೋನ್, ಮತ್ತೊಬ್ಬನು ಇನ್ನೊಂದು ಹೆಸರು ಒಂದು ಒಳ್ಳೆ ಸಿಮಿಯೋನ್, ಬಹಳ ಚೆನ್ನಾಗಿದೆ ಹೆಸರು. ಯಾರಿವರು? ಯಾಕೆ ಹೆಸರು ಇದ್ರೆ ಅಸಹ್ಯವಾಗಿ ಹೋಗ್ತಾ ಇದೆ ನಮ್ಮ ಕರ್ತನ ಹೆಸರು ಈ ಜನರ ಮುಂದೆ? ನನ್ನ ಪ್ರಿಯರೇ, ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕೆ ಅಂತ ಹೇಳಿದ್ರೆ, ವಾಕ್ಯದ ಧ್ಯಾನದಲ್ಲಿ ನಾವು ನಡೀತಿಲ್ಲ. ಪ್ರಾರ್ಥನೆ, ನಾವು 2 ಗಂಟೆ 3 ಗಂಟೆ ಚರ್ಚಲ್ಲಿ ಕುಳಿತಿರುವುದರಿಂದ ನಮ್ಮ ಜೀವಿತ ಹಾಳಾಗೋಗ್ತಾ ಇದೆ. ಇದು ನಾವು ನೋಡ್ತಿರುವಂತ ವಿಷಯವಾಗಿದೆ. ನನ್ನ ಪ್ರಿಯರೇ, ಯಾಕೆ ಈ ಸಂಗತಿ ಎಲ್ಲ ನಡೀತಾ ಇದೆ? ನಮಗೆ ಇದಕ್ಕೆ ನಿದರ್ಶನಗಳು, ಉದಾಹರಣೆಗಳು ನಮ್ಮ ಜೀವಿತದಲ್ಲಿ ಇಲ್ಲವ? ನಾವು ನೋಡೋಣ. ಕ್ರಿಸ್ತಿಯ ಜೀವಿತಕ್ಕೆ ಒಂದು ಬೆಳಕಿನ ಶಕ್ತಿ ಇಲ್ಲವಾದ್ರೆ ಅದು ಅಂಧಕಾರವಾಗಿರುತ್ತದೆ. ನಾವು ಮೊದಲು ನೋಡಿದ ಗುರುತು ನಾವು ನೋಡಿದವು, ಚರ್ಚಿನ ಮುಖಾಂತರ ನಾವು ಕ್ರೈಸ್ತರಾಗಿಯೋ ಕುಟುಂಬದ ಮುಖಾಂತರ ಕ್ರಿಸ್ತರಾಗಿಯೋ ನಾವು ತೋರಿಸಿಕೊಂಡಿದ್ದೇವೆ ಎಂಬುದಾಗಿ. ಆದರೆ ಅದು ಹಾಗಲ್ಲ. ನಾವು ತೋರಿಸಿಕೊಳ್ಳಬೇಕಾದಂತ ಕೆಲವು ಅಂಶಗಳಿವೆ. ಮೊದಲನೇದಾಗಿ, ಒಂದು ಪವಿತ್ರ ಸಭೆ ಆಗಬೇಕು. ಆ ಪವಿತ್ರ ಸಭೆಯ ಜೊತೆಗೆ ಒಂದು ಪವಿತ್ರ ಕುಟುಂಬವಿರಬೇಕು. ಆ ಪವಿತ್ರ ಕುಟುಂಬದೊಟ್ಟಿಗೆ ಒಂದು ಪವಿತ್ರ ಮನುಷ್ಯನಿರಬೇಕು. ಆ ಪವಿತ್ರ ಮನುಷ್ಯನೊಂದಿಗೆ ಒಂದು ಪವಿತ್ರ ಮಕ್ಕಳಿರಬೇಕು. ಈ ಅಂಶಗಳಿದ್ದರೆ ಮಾತ್ರ ನಾವು ಕ್ರಿಸ್ತೀಯ ಜೀವಿತವನ್ನು ನಡೆಸಲಿಕ್ಕೆ ಸಾಧ್ಯ. ಅಂದ್ರೆ ಹೋಲಿ ಚರ್ಚ್ ಬೇಕು, ಹೋಲಿ ಫ್ಯಾಮಿಲಿ ಬೇಕು, ಹೋಲಿ ಮ್ಯಾನ್ ಆಗಿ ವುಮೆನ್ ಆಗಿರ್ಬೇಕು, ಹೋಲಿ ಚಿಲ್ಡ್ರನ್ಸ್ ಬೇಕು. ಇದ್ದರೆ ಮಾತ್ರ ಹೋಲಿ ಹೆವನ್ ಆಗ್ಲಿಕ್ಕೆ ಸಾಧ್ಯ, ನಮ್ಮ ಸಭೆ ಸ್ವರ್ಗವಾಗಲಿಕ್ಕೆ ಸಾಧ್ಯ. ನನ್ನ ಪ್ರಿಯರೇ, ಈ ಹೋಲಿ ಅಂದ್ರೆ ಪವಿತ್ರವಾದ ಸಭೆ ಯಾಕೆ ಇವತ್ತು ನಮ್ಮ ಸಭೆಗಳಲ್ಲಿಲ್ಲ ಎಂಬುದಾಗಿ ನೋಡುವಾಗ, ಅಲ್ಲಿ ಪವಿತ್ರವಾದ ಕುಟುಂಬಗಳಿಲ್ಲ. ಅದಕ್ಕೆ ಕಾರಣ ಪವಿತ್ರ ಕುಟುಂಬಗಳಿಲ್ಲ. ಹಾಗಾದ್ರೆ ಒಂದು ಪವಿತ್ರ ಕುಟುಂಬ ಇದ್ದಂತ, ದೇವರು ಮಾಡಿದಂತ ಒಂದು ಪವಿತ್ರ ಕುಟುಂಬವನ್ನ ನಾವು ನೋಡೋಣ, ಬನ್ನಿ. ಅದು ನಾವು ಲೂಕನ ಸುವಾರ್ತೆ 8:38 ನಾವು ನೋಡುತ್ತೇವೆ. ಆ ಪವಿತ್ರ ಕುಟುಂಬವನ್ನ ಮಾಡಿದವನು ದೇವರೇ. ಅದು ಯಾರಂದ್ರೆ ದೇವರ ಮಗನಾದ ಆದಾಮನು. ನಾವು ಆದಿಕಾಂಡ 1 ನಾವು ಹೋಗೋಣ, ಅಲ್ಲಿ ಆ ಕುಟುಂಬವನ್ನು ಸಂದರ್ಶಿಸಿ ನಾವು ಬರೋಣ. ದೇವರು ಆ ಆದಾಮನನ್ನು ಸೃಷ್ಟಿ ಮಾಡಿದಾಗ ಏನಕ್ಕೆ ಸೃಷ್ಟಿ ಮಾಡ್ದ, ಈ ಸೃಷ್ಟಿಯನ್ನು ಯಾಕೆ ಸೃಷ್ಟಿ ಮಾಡ್ದ, ಅದನ್ನ ನೋಡ್ಕೊಂಡು ಬಂದ್ರೆ ನಮಗೆ ದೀರ್ಘವಾದಂತಹ ಅಧ್ಯಯನ ಇದರ ಮುಖಾಂತರ ಇರ್ತದೆ. ಈ ಆದಾಮನ ಕುಟುಂಬ ಮಾತ್ರವಲ್ಲ, ಅದಾದ ಮೇಲೆ ಪ್ರಳಯದಲ್ಲಿ ಆದಂತ ನೋಹನ ಕುಟುಂಬ, ಅದಾದ್ಮೇಲೆ ಅಬ್ರಹಾಮನ ಕುಟುಂಬ, ಆಮೇಲೆ ಮೋಶೆ ಕುಟುಂಬ, ಆಮೇಲೆ ಮುಖ್ಯವಾಗಿ ನ್ಯಾಯಸ್ಥಾಪಕರ ಕುಟುಂಬ, ಯೆಹೋಶುವನ ಕುಟುಂಬದಿಂದ ಹಿಡಿದು ನಾವು ಅಂತ್ಯದವರೆಗೂ ಇಲ್ಲಿಯವರೆಗಿರುವಂತ ಕುಟುಂಬಗಳ ಉದಾಹರಣೆಗಳನ್ನು ನೋಡಿ ಏನು ಅವರು ಮಾಡಿದರು, ಅವರಿಗಾದಂತ ಜೀವಿತದಲ್ಲಿ ಉಂಟಾದ ಲಾಭ ನಷ್ಟಗಳು, ಕಷ್ಟ ಸುಖಗಳು, ದುಃಖ ನೋವುಗಳೇನೆಂಬುದಾಗಿ ಅರಿತುಕೊಂಡು ನಾವು ಕಲಿತರೆ ನಮಗೆ ನಿದರ್ಶನವಾಗಿರುವಂತ ಅನೇಕ ಸಂಗತಿಗಳು ನಮ್ಮ ಜೀವಿತವನ್ನು ಬದಲಾವಣೆ ಮಾಡಲಿಕ್ಕೆ, ಹಿಂದೆ ನಡೆದಂತ ಅಥವಾ ಹೀಗೆ ನಡೆಯುತ್ತಿರುವಂತಹ ದುರ್ಘಟನೆಗಳು, ದುಸ್ಥಿತಿಗಳು ಬರದೇ ಇರುವುದಕ್ಕೆ ನಾವು ಪ್ರಯತ್ನ ಪಡೋಣ ಎಂಬುದಾಗಿ ನಾವು ಮುಂದಕ್ಕೆ ಹೋಗೋಣ. ನಾವು ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಕರ್ತನಾದ ದೇವರು ಈ ಆದಾಮನನ್ನು ಸೃಷ್ಟಿ ಮಾಡಿದಾಗ ಅವನಿಗೆ ಹೆಸರಿಟ್ಟವನು ಆದಾಮನಿಗೆ ಹೆಸರಿಟ್ಟವನು ದೇವರೇ, ಮರಿಬಾರದು. ಆದಾಮನಿಗೆ ಹೆಸರಿಟ್ಟವನು ದೇವರು, ಆದ್ರೆ ಅವಳಿಗೆ ಹೆಸರಿಟ್ಟದ್ದು ದೇವರಲ್ಲ, ಆದಾಮನು ಅವಳಿಗೆ ಹೆಸರಿಡ್ತಾನೆ ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ದೇವರ ಉದ್ದೇಶ ಈ ಕುಟುಂಬಗಳನ್ನ ಮಾಡ್ಲಿಕ್ಕೆ ಉದ್ದೇಶವಿತ್ತು. ದೇವರು ತಾನು ಎಲ್ಲಾ ಕಾರ್ಯಗಳನ್ನ ತನ್ನ ಮಹಾಭಾಯತನದಿಂದ ಸೃಷ್ಟಿ ಮಾಡಿ ನಂತರ ತನ್ನ ಬಾಯಶ್ವಾಸನಿಂದ ಮಣ್ಣಿನಿಂದ ಉತ್ಪತ್ತಿ ಮಾಡಿ, ಆದಾಮನಂದ್ರೆ ನಿಮಗೆ ಗೊತ್ತಿದೆ ಕೆಂಪು ಮಣ್ಣಿನಿಂದ ಮಾಡಲ್ಪಟ್ಟವನೆಂಬುದಾಗಿ, ಅವನನ್ನು ಸೃಷ್ಟಿ ಮಾಡಿ ಅವನಿಗೆ ಅವನ ಮೂಗಿನಲ್ಲಿ ಶ್ವಾಸವನ್ನು ಊದಿ ಅವನಿಗೆ ಜೀವವನ್ನು ಕೊಟ್ಟಾಗ ಅವನಿಗೆ ಮರಣವಿಲ್ಲದ ಒಂದು ವ್ಯವಸ್ಥೆ ಅವನಿಗಿತ್ತು. ಹಾಗಾಗಿ ಅವನ ಸೃಷ್ಟಿ ಮಾಡಾದ್ಮೇಲೆ ನಾನು ಮುಂದೆ ನನ್ನ ಸಮಯ ಇಲ್ದಿರೋ ನಾನು ಹೇಳ್ಕೊಂಡು ಹೋಗ್ತೀನಿ. ಆ ವಿಷಯ ಎಲ್ಲ ನಿಮಗೆ ಗೊತ್ತಿದೆ. 1 ನಾವು ಓದ್ಕೊಂಡು, ಆದಿಕಾಂಡ 1 ನಾವು ಓದ್ಕೊಂಡು ಬರುವಾಗ ನಾವು ಅಲ್ಲಿ ನೋಡ್ತೇವೆ. ಆ ಸೃಷ್ಟಿ ಮಾಡಾದ್ಮೇಲೆ ಈ ಆದಾಮನ ಮುಂದೆನೆ ದೇವರು ಏನ್ ಮಾಡ್ತಾನೆ, ಅವನು ಸೃಷ್ಟಿ ಮಾಡಿದಂತ ಪ್ರಾಣಿ ಪಕ್ಷಿ ಮೃಗಗಳೆಲ್ಲವನ್ನ ತರ್ತಾನೆ ಅವನ ಮುಂದೆ. ಅವನಿಗಿದ್ದಂತ ಅಪಾರ ಜ್ಞಾನದ ಮುಖಾಂತರ ಅವನಿಗೆ ಅದೆಲ್ಲಗಳ ಹೆಸರನ್ನ ಹಿಡಿದು ಕೇಳ್ತಾನೆ. ಎಲ್ಲದಕ್ಕೂ ಹೆಸರಿಡ್ತಾನೆ, ಎಲ್ಲರಿಗೂ ಹೆಸರಿಡ್ತಾನೆ. ಹೆಸರಿಟ್ಟ ಅಂತ ಹೇಳಿದ್ಮೇಲೆ ಅದಕ್ಕೆ ಅಧಿಕಾರವನ್ನು ಕೊಡ್ತಾನೆ. ನಾವು ನೋಡ್ತೇವೆ, ನಾವು ಆ ಆದಾಮನಿಗೆ ಸೃಷ್ಟಿ ಮಾಡಿದ್ದು, ಅವಳನ್ನ ಸೃಷ್ಟಿ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ, 2 ಉದ್ದೇಶಕ್ಕೋಸ್ಕರವಾಗಿ ದೇವರು ಮನುಷ್ಯರನ್ನ ಸೃಷ್ಟಿ ಮಾಡಿದ್ದು. ಒಂದು, ದೇವರು ಈ ಲೋಕದ ಮೇಲೆ ಇವುಗಳ ಮೇಲೆ ಅಧಿಕಾರ ಮಾಡುವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ನೋಡುತ್ತೇವೆ. 1:26 ನೋಡುತ್ತೇವೆ, ಅವನು ಮನುಷ್ಯನ ಸೃಷ್ಟಿ ಮಾಡಿದ್ದು, ಇಲ್ಲಿ ಸೃಷ್ಟಿ ಮಾಡಿದ ಎಲ್ಲವುಗಳ ಭೂಮಿಯ ಮೇಲೆ
ದೊರತನೆ ಮಾಡಲಿ ಎಂಬುದಾಗಿ. ಇನ್ನು ಎರಡನೇದಾಗಿ ನಾಲ್ಕನೇ ಅಧ್ಯಾಯಕ್ಕೆ ನಾವು ಬರುವಾಗ ಅವರು ದೇವರನ್ನ ಆರಾಧಿಸುವುದಕ್ಕೋಸ್ಕರ ಎರಡ ಉದ್ದೇಶ. ದೇವರು ಮನುಷ್ಯನ ಸೃಷ್ಟಿ ಮಾಡಿ ಮೊದಲು ಈ ಭೂಮಿಯ ಮೇಲೆ ಅಧಿಕಾರ ಮಾಡಲಿ ಅಂತೇಳಿ, ಎರಡನೇದಾಗಿ ಅವರು ದೇವರನ್ನ ಆರಾಧನೆ ಮಾಡಬೇಕೆಂಬುದಾಗಿ. ನಾವೆಲ್ಲರೂ ದೇವರನ್ನ ಆರಾಧನೆ ಮಾಡಬೇಕು. ಈ ಎರಡು ಸಂಗತಿಗಳು ಕಾಲಾಂತರದಲ್ಲಿ ಸೃಷ್ಟಿ ಮಾಡಿದ ಮೇಲೆ ಏನು ಸಂಭವಿಸಿತು ಎಂಬುದಾಗಿ ನಾವು ನೋಡುವಾಗ ಎರಡರಲ್ಲೂ ಅವರು ಎಡವಟ್ಟಾದರು. ಅಧಿಕಾರ ಮತ್ತೊಬ್ಬನಿಗೆ ಹಸ್ತಾಂತರ ಮಾಡಿದ್ರು. ಆರಾಧನೆಯಲ್ಲಿ ಹೊಟ್ಟೆಕಿಚ್ಚು ಅಸೂಯೆ ಹುಟ್ಟಿತು. ಇದೆರಡು ತಮ್ಮ ಪಾಪದ ಫಲವಾಗಿ ಬಳುವಳಿಯಾಗಿ ಬಂದಂತ ಒಂದು ವ್ಯವಸ್ಥೆ ಎಂಬುದಾಗಿ ನಮಗೆ ಗೊತ್ತಿದೆ. ನನ್ನ ಪ್ರಿಯರೇ, ನಮಗೆ ಗೊತ್ತಿದೆ ಆದಾಮಳನ್ನ ಸೃಷ್ಟಿ ಮಾಡಿದ್ದು ಒಂದು ಶಿಶುವಾಗಿಯೋ ಅಥವಾ ಯಾರಲ್ಲೋ ಒಂದು ಗರ್ಭದಲ್ಲಿ ಹುಟ್ಟಿ ಬೆಳೆದು ಬರುವಂತೆಯೋ ಅಥವಾ ಆದಾಮನ ಗರ್ಭದಲ್ಲಿ ಹುಟ್ಟಿ ಬರುವಂತದ್ದಲ್ಲ. ಆದಾಮನು ಸೃಷ್ಟಿ ಮಾಡುವಾಗಲೇ ಆದಾಮನೊಳಗಿದ್ದಳು ಅವಳು. ಅವಳು ಅವನಲ್ಲಿದ್ದರಿಂದಲೇ ಅವನ ಎಲುಬನ್ನ ತಕ್ಕೊಂಡು ಅವನನ್ನ ಸೃಷ್ಟಿ ಮಾಡಿದ್ದು ಎಂಬುದಾಗಿ ನೋಡುತ್ತೇವೆ. ಹಾಗಾದ್ರೆ ಅದಕ್ಕೊಂದು ನಮಗೆ ಹಿನ್ನೆಲೆಯೂ ನಮಗಿದೆ. ಏನಂತ ಹೇಳಿದ್ರೆ ಯೇಸು ಕ್ರಿಸ್ತನು ಇದೇ ರೀತಿಯಲ್ಲಿ, ಯೇಸು ಕ್ರಿಸ್ತನಲ್ಲಿ ಮೊದಲೇ ಸಭೆ ಇತ್ತು. ನಾವು ನೋಡುತ್ತೇವೆ ಆದಾಮನು ಯೇಸು ಕ್ರಿಸ್ತನಿಗೂ ಅವಳು ಸಭೆಗೆ ಸೂಚಿಸಲ್ಪಟ್ಟಿರುವುದರಿಂದ ಯೇಸು ಆದಾಮನಲ್ಲಿ ಅವಳು ಹೇಗಿದ್ದಳು ಹಾಗೆ ಯೇಸು ಕ್ರಿಸ್ತನಲ್ಲಿ ಸಭೆ ಅನಾದಿ ಕಾಲದಲ್ಲೇ ಇತ್ತು. ಅನಾದಿ ಕಾಲದಲ್ಲಿ ಇದ್ದದ್ದನ್ನ ತಕ್ಕ ಸಮಯದಲ್ಲಿ ಅವನ ಪಕ್ಕೆಲುಬನ್ನ ಕಿತ್ತಿವು, ಅವಳನ್ನ ಯಾಗ ಮಾಡಿ ಅವನಿಂದ ಒಂದು ಸರ್ಜರಿ ಮಾಡಿದ್ರಿಂದ ಅವಳು ಉಂಟಾದ ಹಾಗೆ ಯೇಸು ಕ್ರಿಸ್ತನ ಶಿಲುಬೆಯ ಯಾಗದ ಮುಖಾಂತರ, ಶಿಲುಬೆಯ ಮರಣದ ಪುನರುತ್ಥಾನದ ಮುಖಾಂತರ ದೈವೋತ್ಸವವನ್ನು ಕೊಂಡಾಡಿ ನಮಗೆ ಉಂಟು ಮಾಡಿದನು. ಅದು ನಾವಾಗಿದ್ದೇವೆ ಎಂಬುದಾಗಿ ನಮಗೆ ಗೊತ್ತಿದೆ. ಈಗ ಉಂಟು ಮಾಡಿದಂತ ನಮ್ಮಗಳಲ್ಲಿ, ಈಗ ಉಂಟು ಮಾಡಿದಂತ ಹವ್ವಳೆಲ್ಲ ಉಂಟಾದ ಪರಿವರ್ತನೆ ಏನು? ದೇವರು ಹೇಳ್ತಾನೆ, ನೋಡಿ ನೀವು ಈ ಇರುವುದೆಲ್ಲವನ್ನ ಇವಳು ಬರೋದಕ್ಕಿಂತ ಮುಂಚಿತವಾಗಿ ಕೊಡಬೇಕಾದ ಆಜ್ಞೆಗಳೆಲ್ಲವೂ ಇದು ಆದಾಮನೇ ಕೊಡಲ್ಪಟ್ಟಿತ್ತು. ಆದರೆ ಆದಾಮನ ಅದನ್ನೆಲ್ಲ ಅವಳಿಗೂ ಹೇಳಿದ್ದನು. ಹೇಳಿದ ಮೇಲೆ ಅವಳು ಆದಾಮನನ್ನು ಬಿಟ್ಟು ಸಂಚರಿಸ್ತಾ ಇರುವಾಗ, ತೋಟದ ಮಧ್ಯೆ ಬರುವಾಗ ಸರ್ಪ ಅವನನ್ನು ವಂಚಿಸಿದೆ ಎಂಬುದಾಗಿ ನೋಡುತ್ತೇವೆ. ಅಲ್ಲಿ ನಾವು ಹೇಳುವಂತ ಮಾತು, ಅಲ್ಲಿ ಕೇಳುವಂತ ಮಾತು ಏನಂತ ಹೇಳಿದ್ರೆ, ಇಲ್ಲಿ ಅವನು ಬಹಳ ಉಪಾಯವಾಗಿ ಕೇಳ್ತಾನೆ, ಇಲ್ಲಿರುವಂತದ್ದು ಯಾವುದು ನೀನು ತಿನ್ನಬಾರದು, ಇಲ್ಲ ಈ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು. ಅಲ್ಲಿ ಹೇಳ್ತಾಳೆ, ಇದು ತಿಂದ ದಿನ ಸಾಯುವಿ ಎಂಬುದಾಗಿ. ನಾ ಹೇಳಿದೆ ಎರಡು ಎಡವಟ್ಟು ಮಾಡ್ಕೊಳ್ಳೋದ್ರು ಎಂಬುದಾಗಿ. ಅಲ್ಲಿ ದೇವರು ಹೇಳಿದ್ದು ಆದಾಮನಿಗೆ, ಈ ಹಣ್ಣನ್ನು ತಿಂದ ದಿನ ಸಾಯುವಿ. ಆದರೆ ಇಲ್ಲಿ ಸೈತಾನ್ ಹೇಳ್ತಾನೆ, ನೀನು ಹೇಗೂ ನೀನು ಸಾಯುವುದಿಲ್ಲ ಎಂಬುದಾಗಿ. ಎರಡು ಉತ್ತರಗಳಿಲ್ಲಿದೆ, ಎರಡು ಭಾಗಗಳಿಲ್ಲಿದೆ, ಯಾವುದನ್ನು ಆಯ್ಕೆ ಮಾಡಬೇಕೆಂಬುದಾಗಿ ಇವರಲ್ಲಿತ್ತು. ಒಂದು ದೇವರು ಹೇಳಿದ ಮಾತು ಕೇಳಬೇಕು, ಇಲ್ಲವಾದರೆ ಸೈತಾನ್ ಹೇಳಬೇಕಾದ ಮಾತು ಕೇಳಬೇಕಾಗಿತ್ತು. ಈ ಕುಟುಂಬದವರು ಮಾಡಿದ ತಪ್ಪೇನೆಂದರೆ ದೇವರನ್ನ ಬದಿಗಿಟ್ರು, ಸೈತಾನ್ನ ಮಾತು ಕೇಳಿದ್ರು. ದೇವರ ಮಾತು ಅಮೂಲ್ಯವಾಗಿರುವಂತ ಎಲ್ಲವನ್ನು ಕೊಟ್ಟಂತ, ಸಕಲವನ್ನ ಅವರ ಮುಂದೆ ಧಾರೆ ಎರೆದಂತ, ಎಲ್ಲವನ್ನು ಅವರಿಗಾಗಿ ಒಪ್ಪಿಸಿಕೊಟ್ಟು ನೀವು ಆರಾಧನೆ ಮಾಡಿದ್ರೆ ಸಾಕು ಎಂಬುದೇ ಹೇಳಲ್ಪಟ್ಟಂತ ಆ ದೇವರ ಮುಂದೆ ದೊಡ್ಡ ಅನ್ಯಾಯ ಮಾಡುತ್ತಾರೆ. ಇವರು ಆ ಸೈತಾನನ ಮಾತನ್ನ ಕೇಳಿ ಹಣ್ಣನ್ನ ಕಿತ್ತು ತಿಂತಾರೆ. ಕಿತ್ತ ತಿಂದ ತಕ್ಷಣವೇ ಅವರಿಗೆ ಉಂಟಾದದೇನು? ತೇಜಸ್ಸಲ್ಲಿದ್ದರವರು. ಅವರು ತೇಜಸ್ಸಲ್ಲಿ ಇದ್ದಿದ್ದರಿಂದ ಅವರು ಬೆತ್ತಲೆ ಹಾಕಿದ್ದು ಅವರಿಗೆ ಕಾಣಲಿಲ್ಲ. ನಾವು ಅದನ್ನು ನೋಡ್ತೇವೆ, ಮೋಶೆ ತೇಜಸ್ಸಿನೊಡನೆ ಇಸ್ರಾಯೇಲರು ಬಂದ ಮಧ್ಯೆ ಬಂದಾಗ ಅವರಿಗೆ ಅವನು ಕಾಣಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಹಾಗಾಗಿ ಈ ತೇಜಸ್ಸು ಇವರಿಗೆ ಇದ್ದಿದ್ದರಿಂದ ಇವರು ಬೆತ್ತಲೆಯಾಗಿದ್ದರು ಇವ್ರಿಗೆ ಗೊತ್ತಾಗಿಲ್ಲ. ಯಾವಾಗ ಕರ್ತನಿಗೆ ದೇವರಿಗೆ ಅವಿಧೇಯರಾದರೂ ಇವರು ಬೆತ್ತಲೆಯಾದರು, ಆ ತೇಜಸ್ಸು ಕಳ್ಕೊಂಡ್ರು ಎಂಬುದಾಗಿ ನೋಡುತ್ತೇವೆ. ಯಾವಾಗಲೂ ಮನುಷ್ಯನು ಇವತ್ತು ನಾವು ಮಾಡೋದು ಅಷ್ಟೇ, ಯಾವಾಗ ನಾವು ತಪ್ಪು ಮಾಡ್ತೀವೋ ಮರೆಯಾಗಲಿಕ್ಕೆ ನೋಡುತ್ತೇವೆ, ನಾವು ತಪ್ಪಿಸಿಕೊಳ್ಳಿಕ್ಕೆ ನೋಡುತ್ತೇವೆ. ಇವರು ಹಾಗೆ ಮಾಡಿದ್ರು, ಕರ್ತನಾದ ದೇವರು ಇವರು ಮಾಡಿದ ತಪ್ಪನ್ನು ಅರಿತುಕೊಂಡು ತೋಟದೊಳಗೆ ಬಂದಾಗ ಇವರು ಕಾಣಲಿಲ್ಲ. ಮೊದಲನೇ ಪ್ರಶ್ನೆ ದೇವರದು, ಆದಾಮ ನೀನು ಎಲ್ಲಿದ್ದೀ ಎಂಬುದಾಗಿ. ಆ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕಾಗದೆ ಅವನು ಮರೆಯಾಗಿ ನಿಂತು ನಾವು ಇಂಥ ಜಾಗದಲ್ಲಿ ಇದ್ದೀವಿ ಎಂಬುದಾಗಿ ಹೇಳಿದ್ರು. ಮಾತ್ರವಲ್ಲ, ಅವರ ಪಾಪದ ಪರಿಹಾರಕ್ಕೆ ಅವರೊಂದು ಪರಿಹಾರ ಕಂಡುಕೊಂಡಿದ್ರು, ಅದು ಅಂಜೂರದ ಎಲೆಯನ್ನ ಹಾಕೊಂಡು ಕಟ್ಕೊಂಡು ಅವರು ಮರೆಯಾಗಿ ಕೂತಿದ್ರು. ಅನಪ್ರಿಯರೇ, ಇದಕ್ಕೆ ಆದಂತ ದಂಡನೆ ಏನು, ಇದಕ್ಕೆ ಆದಂತ ಶಿಕ್ಷೆ ಏನು ಎಂಬುದಾಗಿ ನೋಡುವಾಗ ಸತ್ಯವೇದದಲ್ಲಿ ನೋಡುತ್ತೇವೆ, ಮೂರು ಜನಕ್ಕೆ, ಒಂದು ಹಾವಿಗೂ ಆದಾಮನಿಗೂ ಅವಳಿಗೂ ಶಿಕ್ಷೆ ಬಂತು ಎಂಬುದಾಗಿ ನೋಡುತ್ತೇವೆ.
ಇದರ ನಿಮಿತ್ತ ಜೀವಮಾನದಲ್ಲೆಲ್ಲ ಅವರು ಕಷ್ಟದಲ್ಲಿ ಹೊರಳಾಡಿದರು ಎಂಬುದಾಗಿ ನೋಡುತ್ತೇವೆ. ಅದು ನಮಗೂ ಬಳುವಳಿಯಾಗಿ ಬಂದಿರುವುದನ್ನು ನಾವು ಕಾಣುತ್ತೇವೆ. ನನ್ನ ಪ್ರಿಯರೇ, ನಾನು ನಿಮ್ಮ ಮುಂದೆ ಕೇಳ್ತೇನೆ, ಅವತ್ತು ಆದಾಮನು ಹವಳು ಮಾಡಿದಂತ ಆ ತಪ್ಪಿಗೆ ಇವತ್ತು ನಾವು ಕಾರಣರಲ್ಲ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ನಾವು ಒಳಪಟ್ಟಿದ್ದೇವೆ ಎಂಬುದಾಗಿ ನಾವು ಮನವರಿಕೆ ಮಾಡಿಕೊಳ್ಬೇಕು. ಹಾಗಾಗಿ ಕ್ರಿಸ್ತನನ್ನ ಕ್ರಿಸ್ತನೊಳಗೆ ಸಭೆಯಾಗಿ ನಮ್ಮನ್ನ ರೂಪಿಸಿದರು ಅನಾದಿ ಕಾಲದಿಂದಲೇ. ಯಾಕೆ ಅಂತ ಹೇಳಿದ್ರೆ ಇವೆಲ್ಲ ಸಂಗತಿಗಳು ದೇವರ ಮುಂದೆ ಮುಂಚಿತವಾಗಿ ಕಂಡಂತ ಚಿತ್ರಗಳಿವೆ. ಹಾಗಾಗಿ ಇಲ್ಲಿ ಆದಾಮ ಮತ್ತು ಅವಳ ಜೀವಿತದಲ್ಲಿ ನಾವು ನೋಡುವಂತದ್ದು, ನಾವು ಕಾಣುವಂತದ್ದು ನಾವು ನೋಡುತ್ತೇವೆ. ಅಲ್ಲಿ ಅವರಿಗೆ ಶಿಕ್ಷೆ ಏನೆಂದು ನಿಮಗೆ ಗೊತ್ತು. ಅವಳು ಕಷ್ಟದಲ್ಲಿ ಇರಬೇಕು, ಅವನು ಕಷ್ಟಪಟ್ಟು ದುಡಿಬೇಕು. ಅವಿಗೆ ಬೇರೆ ಶಿಕ್ಷೆ ಬಂತು. ಅವತ್ತಿನಿಂದ ನೋಡುತ್ತೇವೆ ಅವರ ಜೀವಮಾನದಿಂದ ಅವರಿಗಾದಂತ ಕಷ್ಟಗಳೇನೆಂಬುದಾಗಿ. ನನ್ನ ಪ್ರಿಯರೇ, ಮೊಟ್ಟ ಮೊದಲಿನ ಹೊಡೆತ ಅವರಿಗೆ ಬೀಳ್ತದೆ. ಏನು? ಏಬೇಲನ್ನ ಮಾತ್ರ ಕಳ್ಕೊಂಡಿದ್ದಲ್ಲ ಆದಾಮ ಮತ್ತು ಅವಳು, ಜೊತೆಗೆ ಕಾಯಿನನ್ನು ಕಳ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಅವನು ಆ ಊರಲ್ಲಿ ಅವ್ರ ಜೊತೆ ಇರೋದಿಲ್ಲ, ಅವನ್ನ ಕಳ್ಸ್ಕೊಟ್ಬಿಡ್ತಾನೆ ನೋದು ಎಂಬ ಸ್ಥಳಕ್ಕೆ ಹೋಗ್ಬಿಡ್ತಾನೆ. ಮಕ್ಕಳಿಲ್ಲ, ಮಕ್ಕಳಿದ್ದರೂ ಮಕ್ಕಳಿಲ್ಲದ ಪರಿಸ್ಥಿತಿಗೆ ಬರ್ತಾರೆ. ನಂತರ ನಾವು ನೋಡುವಂಥದ್ದು ಎರಡು ಮಕ್ಕಳನ್ನು ಕಳ್ಕೊಳ್ಳೋದು ಮಾತ್ರವಲ್ಲ, ಚರಿತ್ರೆಯಲ್ಲಿ ಸೃಷ್ಟಿಯ ಮೊದಲುಗೊಂಡು ಇವತ್ತಿನವರೆಗೂ ನಾವು ನೋಡುವಂಥದ್ದು ಏನಂತ ಹೇಳಿದ್ರೆ ಇವರು ಕೊಲೆಗಾರನ ಮೊದಲ ತಂದೆ ತಾಯಿ ಎಂಬುದಾಗಿ. ಕಾಯಿನ ಮೊದಲ ತಂದೆ ತಾಯಿ ಕೊಲೆಗಾರರು ಎಂಬುದಾಗಿ. ಭೂಮಿಯಲ್ಲಿ ಕಳೆ ಮುಳ್ಳು ಗಿಡಗಳು ಬೆಳೆಯಲಿಕ್ಕೆ ಸಂಕಟದಿಂದ ಇರುವಂತ ಒಂದು ಶಾಪವನ್ನ ಇವರು ಹೊಂದಲಿಕ್ಕೆ. ಅದೇ ಸಮಯದಲ್ಲಿ ದೇವರು ಅಲ್ಲೊಂದು ಒಳ್ಳೆ ಕೆಲಸ ಮಾಡುವಂತ ನೋಡುತ್ತೇವೆ. ನಮಗೆ ಗೊತ್ತಿದೆ, ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸಿದರೆ ಸಾಕು. ಅಲ್ಲಿ ನಾವು ನೋಡುವಂಥದ್ದು ಆ ತೋಟದ ಮಧ್ಯೆ ಈ ಒಳ್ಳೆದರ ಕೆಟ್ಟದರ ಹರುವನ್ನು ಹುಟ್ಟಿಸುವಂತ ಮರ ಮಾತ್ರವಲ್ಲ, ಜೀವ ವೃಕ್ಷದ ಹಣ್ಣು ಬಿಡುವಂತ ಮರವೂ ಅಲ್ಲಿತ್ತು. ಅಲ್ಲಿ ನಾವು ನೋಡ್ತೇವೆ ಜೀವ ವೃಕ್ಷದ ಹಣ್ಣಿನ ಮರವು ಅಲ್ಲಿತ್ತು. ಒಂದು ಪಕ್ಷ ಇಮ್ಮಿಡಿಯೇಟ್ ಆಗಿ ದೇವರು ಅಲ್ಲಿ ಮಾಡುವಂತ ಕೆಲಸ ಏನಂತ ಹೇಳಿದ್ರೆ ಅದನ್ನ ತಕ್ಕೊಂಡು ಮೊದಲು ಚೇಂಜ್ ಮಾಡ್ತಾನೆ. ಅದನ್ನ ತೆಗೆದು ತೆಗೆದು ಅಲ್ಲಿ ಕಿರೂಬಿಗಳ ಒಂದು ಕತ್ತಿಯನ್ನು ಇಟ್ಟುಬಿಟ್ಟು ಅಲ್ಲಿ ಕಾವಲಿಗಿಡ್ತಾನೆ. ಒಂದು ಪಕ್ಷ ಏನಾದರೂ ಈ ಆದಾಮನ ಹವಳ ಹೋಗಿ ಆ ಹಣ್ಣನ್ನ ಕಿತ್ತು ತಿಂದು ಬಿಟ್ಟಿದ್ರೆ ನಿತ್ಯ ಪಾಪಿಗಳಾಗಿ ಹೋಗ್ಬಿಡ್ತಿದ್ರು. ಮತ್ತೆ ರಕ್ಷಣೆಗೆ ಒಂದು ಅವಕಾಶವಿಲ್ಲದ ಒಂದು ಪರಿಸ್ಥಿತಿ ನಮಗೆ ಒದಗಿ ಬಂದು ಬಿಡ್ತಿತ್ತು. ನಿತ್ಯ ಪಾಪಿ ಆಗ್ಲಿಕ್ಕೂ ನಿತ್ಯ ಜೀವ ಹೊಂದಲಿಕ್ಕೂ ವ್ಯತ್ಯಾಸಗಳಿವೆ. ದೇವರು ಇದನ್ನ ಅರ್ಥ ಮೊದಲು ಅದನ್ನ ಬದಿಗಿಟ್ಟು ಬಿಡ್ತಾನೆ. ಯಾಕಂದ್ರೆ ದೇವರು ನಮ್ಮ ಕುರಿತಾಗಿರುವಂತ ಒಳಿತನ್ನ, ದೇವರು ನಮ್ಮ ಕುರಿತಾಗಿ ಒಳ್ಳೆದನ್ನ ಚಿಂತಿಸುವಂತ ದೇವರನ್ನ ನಾವು ಅರ್ಥ ಮಾಡ್ಕೊಳ್ಳದೆ ಹೋಗ್ತಾ ಇದ್ದೇವೆ. ಅನಾದಿಕಾಲ ಸಂಕಲ್ಪದ ಮೇರೆಗೆ ಆ ಜೀವ ವೃಕ್ಷದ ಅಣ್ಣನ ಕ್ರಿಸ್ತನ ಮುಖಾಂತರ ತಿನ್ನುವುದಕ್ಕೆ ನಮಗೆ ಕೊಡ್ತಾನೆ, ನಿತ್ಯ ಜೀವನ ಹೊಂದಲಿಕ್ಕೆ ತಿರುಗಿ ಪಡಲಿಕ್ಕೆ ಕೊಡ್ತಾನೆ. ನಾವು ನೋಡುತ್ತೇವೆ ಆದಾಮನು ಅವಳನ್ನ ಹೇಳುವ ಅವಳಿಗೆ ಹೇಳುವಂತ ಮಾತು ನೋಡುತ್ತೇವೆ. ಒಂದನೇ ಅಧ್ಯಾಯ 20ನೇ ವಚನದಲ್ಲಿ ಹವ್ವ ಎಂದು ಹೆಸರಿಟ್ಟು, ಯಾಕೆಂದ್ರೆ ಹವ್ವ ಎಂದ್ರೆ ಬದುಕಿರುವವರೆಲ್ಲರಿಗೂ ಅವಳು ತಾಯಿ, ಬದುಕಿ ಸತ್ತವರಿಗೆಲ್ಲ ತಾಯಿ ಅವಳು, ಬದುಕಿರುವವರೆಲ್ಲರಿಗೂ ತಾಯಿ ಎಂಬುದಾಗಿ. ಅಂದರೆ ನಿತ್ಯ ಜೀವನ ಪಡೆದಂತವರಿಗೂ ಸಹ ತಾಯಿನೇ ಅವಳು, ಪಾಪಕ್ಕೂ ಅವಳು ತಾಯಿ ಆಗಿದ್ದಾಳೆ ಎಂಬುದಾಗಿ. ಅದೇ ರೀತಿಯಲ್ಲಿ ನಿತ್ಯ ಜೀವನ ಪಡೆದುಕೊಳ್ಳುವವರಿಗೂ ಅವಳು ತಾಯಿ ಆಗಿದ್ದಾಳೆ ಎಂಬುದಾಗಿ ನಾನು ಹೇಳ್ತೇನೆ. ಈ ಒಂದು ಕುಟುಂಬ ಮಾಡಿದಂತ ವ್ಯವಸ್ಥೆ ಏನಿತ್ತು ನಮ್ಮ ಮುಂದೆ ಕಣ್ಣ ಮುಂದೆ ಇದೆ. ಏಬೆಲನಿಗೆ ಕಾಯಿನನಿಗೆ ಒಂದೇ ರೀತಿಯಲ್ಲಿ ಅವರು ಬೋಧನೆ ಮಾಡಲಿಕ್ಕೆ ಸಾಧ್ಯ. ಆದರೆ ಏಬೆಲನು ಒಳ್ಳೆಯದನ್ನ ಆರಿಸಿಕೊಂಡು ಹೋಗುವಾಗ ಕಾಯಿನನು ಕೆಟ್ಟದನ್ನ ಆರಿಸಿಕೊಂಡನು. ಅದೇ ರೀತಿಯಲ್ಲಿ ಆದಾಮು ಅವಳಿಗೆ ಗಂಡ ಹೆಂಡತಿರಿ ಆಗಿರುವಾಗ ಗಂಡನಿಗೂ ಹೆಂಡತಿಗೂ ಒಳ್ಳೆಯದನ್ನು ಕೆಟ್ಟದನ್ನು ಇಟ್ಟಿದ್ದನು. ಆದರೆ ಆದಾಮನು ಒಳ್ಳೇದು ಆರಿಸ್ಕೊಂಡಿದ್ದೇನೆ, ಆದರೆ ಅವಳು ಕೆಟ್ಟದನ್ನು ಆರಿಸಿಕೊಂಡಿದ್ರಿಂದ ಅದು ಅವನಿಗೂ ತಟ್ಟಿತ್ತು ಎಂಬುದಾಗಿ ನೋಡುತ್ತೇವೆ. ನನ್ನ ಪ್ರಿಯರು, ಇವತ್ತು ನಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವಂಥದ್ದು ಇದೇ ಸಂಗತಿಯಾಗಿದೆ. ಏನು ನಮ್ಮ ಕುಟುಂಬದಲ್ಲಿ ನಡೆಯುತ್ತಿರುವಂತ ಸಂಗತಿ? ನಮ್ಮ ಕುಟುಂಬದಲ್ಲಿ ಹೀಗೆ ಒಳ್ಳೆಯದು ಕೆಟ್ಟದ್ದು ನಮ್ಮ ಮುಂದೆ ದೇವರು ಇಟ್ಟಿದ್ದಾನೆ. ನಾವು ಕತ್ತಲನ್ನ ಆರಿಸ್ಕೊಳ್ತೇವೆ, ಬೆಳಕನ್ನ ಆರಿಸ್ಕೊಳ್ತೇವೆ. ನಾವು ಕತ್ತಲನ್ನ ಆರಿಸಿಕೊಂಡು ನಾವು ಹೋಗ್ತಾ ಇರುವುದರಿಂದ ನಮ್ಮ ಜೀವಿತದಲ್ಲಿ ಅನೇಕ ಎಡರು ತಡರುಗಳು ಉಂಟಾಗ್ತದೆ ಎಂಬುದಾಗಿ ನಾವು ಮರಿಬಾರದು. ನನ್ನ ಪ್ರಿಯ ಸಹೋದರ ಸಹೋದರಿ, ನಾವು ಅನೇಕ ಸಲ ನಾವು ಒಳ್ಳೆಯದನ್ನ ಆರಿಸ್ಕೊಳ್ಳಿಕ್ಕೆ ನಮ್ಮ ಕೈಲಿ ಆಗ್ತಾ ಇಲ್ಲ. ಅನೇಕ ಸಲ ನಾವು ಆ ಕೆಟ್ಟದನ್ನೇ ನಾವು ಆಯ್ಕೆ ಮಾಡ್ಕೊಳ್ಳಿಕ್ಕೂ ಇದು ನಮ್ಮ ಕಣ್ಣು ಮುಂದೆ ಇದೆ. ಅನೇಕ ಆಸೆ ಆಕಾಂಕ್ಷೆಗಳು, ಅನೇಕ ಶೋಧನೆಗಳು, ಪ್ರಲೋಭನೆಗಳು ನಮ್ಮ ಮುಂದೆ ಬರುವಾಗ ಕ್ರಿಸ್ತನ ಸುವಾರ್ತೆಯನ್ನ, ಕ್ರಿಸ್ತನ ವಾಕ್ಯಗಳನ್ನ ನಾವು ಬದಿಗಿಟ್ಟು ಆತನನ್ನ ಬಿಟ್ಟು ನಾವು ಹೋಗುವಂತ ಪರಿಸ್ಥಿತಿಗೆ
ನಾವು ಬಂದಿದ್ದೇವೆ ಎಂಬುದೇ ಒಂದು ವಿಪರ್ಯಾಸ ಸಂಗತಿ ಎಂಬುದಾಗಿ ನಾವು ನೋಡುತ್ತೇವೆ. ಹಾಗಾದ್ರೆ ನಾವು ಯಾಕೆ ಹಾಗೆ ಆ ಸಂಭವ ನಡೀತು ಎಂಬುದು ನೋಡುವಾಗ ನಾವು ನಮ್ಮ ಸ್ವತಂತ್ರವನ್ನ ನಾವು ತಪ್ಪಾಗಿ ಉಪಯೋಗಿಸಿಕೊಳ್ತಾ ಇದ್ದೇವೆ. ನಾವು ಅದನ್ನು ನೋಡೋಣ. ಇಬ್ರಿಯರ ಬರೆದ ಪತ್ರಿಕೆ ಫಿಲಿಪ್ಪಿಯರ ಬರೆದ ಪತ್ರಿಕೆ 2:7 ನಾವು ಫಿಲಿಪ್ಪಿಯರ ಬರೆದ ಪತ್ರಿಕೆ 2:2 ಮತ್ತು 4-5 ನೋಡುವಾಗ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲಿ ಬರುವಂತ ಪಕ್ಷಪಾತ, ಒಣಹೆಮ್ಮೆ, ದೀನಭಾವದಿಂದ ಇರದಿರುವಂಥದ್ದು, ನಮಗಿಂತ ಬೇರೆಯವರು ಶ್ರೇಷ್ಠ ಎಂಬುದಾಗಿ ನೆನೆಸಿಕೊಳ್ಳುವುದು ನಮ್ಮಲ್ಲಿಲ್ಲ. ನಮ್ಮಲ್ಲಿ ಇದು ಬಾರದೇ ಇರುವವರೆಗೂ, ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಬಾರದೇ ಇರುವವರೆಗೂ ನಮ್ಮ ಕ್ರಿಸ್ತೀಯ ಜೀವಿತ ಒಳ್ಳೆಯ ರೀತಿಯಲ್ಲಿ ತಕೊಂಡು ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಾವು ಎಫೆಸದವರ ಬರೆದ ಪತ್ರಿಕೆ 4:32 ನೋಡುವಾಗ ನಮ್ಮ ಕ್ರೈಸ್ತ ಜೀವಿತದಲ್ಲಿ ಅಡ್ಡಿಪಡಿಸುತ್ತಿರುವಂತಹ ವಿಷಯ ಏನು ಗೊತ್ತಾ? ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ, ದುಷ್ಟತನ, ಇವೆಲ್ಲವುಗಳು ನಮ್ಮಿಂದ ತುಂಬಿಕೊಂಡಿದೆ. ಹೇಗೆ ನಮಗೆ ಒಳ್ಳೆಯದನ್ನ ಮಾಡಲಿಕ್ಕೆ ಸಾಧ್ಯ? ಹೇಗೆ ನಮ್ಮನ್ನ ಕ್ರಿಸ್ತೀಯ ಜೀವಿತ ನಡೆಸಲಿಕ್ಕೆ ಸಾಧ್ಯವಾಗಿದೆ? ಅದಾಮನು ಅಲ್ಲ ಕಾಯಿನನು ನಡ್ಕೊಂಡ ರೀತಿಯನ್ನು ನೋಡ್ರಿ. ಅವನೇ ಅಸೂಯೆ ಬಂತು. ದೇವರವನ್ನ ಮೆಚ್ಚು ದೇವರು ಮೆಚ್ಚಿದ್ದಾನೆ ಮೆಚ್ಚಿರಲ್ಲ ಎಂಬಂತ ವ್ಯವಸ್ಥೆಯಲ್ಲಿ ಬರಲಿಲ್ಲ. ನಾನು ತಾನು ಕೊಟ್ಟಿದ್ದ ತನ್ನ ಮನಸಾಕ್ಷಿ ನುಡಿತು, ನಾನು ಕೊಟ್ಟಿದ್ದು ಸರಿ ಇಲ್ಲ ಎಂಬುದಾಗಿ. ಯಾಕೆ ಗೊತ್ತಾಯ್ತು? ಅವನು ಕೊಟ್ಟಿದ್ದು ಒಳ್ಳೇದಾಗಿತ್ತು. ಅವನು ಕೊಟ್ಟದ್ದನ್ನು ನೋಡುವಾಗಲೇ ತನ್ನದು ಕೆಟ್ಟದೆಂಬುದಾಗಿ ಗೊತ್ತಾಯಿತು. ಹಾಗಾದ್ರೆ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಲೋಕದಲ್ಲಿ ಜೀವನ ಮಾಡುತ್ತಿರುವಂತ ಒಳ್ಳೆಯವನನ್ನು ನೋಡಿ ನೀನು ಕೆಟ್ಟವನೆಂಬುದಾಗಿ ನಿನಗೆ ಅರ್ಥವಾಗುವುದಿಲ್ವ? ಯಾಕೆ ಇನ್ನೊಬ್ಬರು ಬಂದು ನಿನಗೆ ಹೇಳಬೇಕಾ ನೀನು ಮಾಡ್ತಿರೋ ಕೆಲಸ ಕೆಟ್ಟದ್ದು ಎಂಬುದಾಗಿ, ನೀನು ಮಾಡ್ತಿರೋ ಕೆಲಸ ಅಸಂಗ್ಯ ಎಂಬುದಾಗಿ ಇನ್ನೊಬ್ಬನು ಹೇಳುವ ಅವಶ್ಯಕತೆ ಇಲ್ಲ. ಕಾಯ ನನಗೆ ಅರ್ಥವಾಯಿತು, ಅವನು ಕೊಟ್ಟ ಒಂದು ಬಲಿಯರ್ಪಣೆ ಬಹಳ ಒಳ್ಳೇದಾಗಿತ್ತು ಎಂಬುದಾಗಿ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಾನು ನಿಮ್ಮಂದು ಹೇಳ್ತೀನಿ, ಅವನು ಕೊಟ್ಟ ಬಲಿ ಅರ್ಪಣೆ ಒಳ್ಳೆದಾಗಿ ಕಂಡದಾದ್ರೆ ಮತ್ತೊಬ್ಬನನ್ನ ಕಾಣುವಾಗ ನಿನಗೆ ನನ್ನದು ಕೆಟ್ಟದು ಎಂಬುದಾಗಿ ಅರಿವಾದರೆ ನೀನು ಕಾಯಿನಂತೆ ಪರಿವರ್ತನೆ ಆಗಬೇಡ. ಅಲ್ಲಿ ಕಾಯಿನು ಅಸೂಯೆ ಪಟ್ಟು ಕೇಡು ಮಾಡ್ಲಿಕ್ಕೆ ಹೋದನು. ಆದರೆ ನೀನು ಮಾಡಬೇಕಾದ ಕೆಲಸವೇನೆಂದರೆ ನೀನು ಪರಿವರ್ತನೆ ಹೊಂದಿ ಅವನು ಕೊಡುವಂಥದ್ದನ್ನು ನೀನು ಕೊಡುವುದಕ್ಕೆ ಪ್ರಯತ್ನ ಪಡು ಎಂಬುದಾಗಿ. ಹೇಗೆ ನಾವು ನೋಡುತ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 4:32 ಹೇಳುವುದು, ದೇವರು ನಿಮ್ಮನ್ನು ಕ್ರಿಸ್ತನಲ್ಲಿ ಕ್ಷಮಿಸಿದಂತೆ ನೀವು ಇನ್ನೊಬ್ಬರನ್ನ ಕ್ಷಮಿಸಬೇಕೆಂಬುದಾಗಿ ಹೇಳುವಂತ ಮಾತಿನ ಆಧಾರದ ಮೇಲೆ ನಮಗೆ ನಮ್ಮನ್ನ ಕ್ಷಮಿಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ನಮಗೆ ಎದುರಾಗಿ ತಪ್ಪು ಮಾಡುವನ್ನು ಕ್ಷಮಿಸಲಿಕ್ಕೆ ನಮಗೆ ಕೇಳಿ ಸಾಧ್ಯವಿಲ್ಲ ಎಂಬಂತ ವಿಚಾರ. ನೆನಪ್ರಿಯ, ನನ್ನ ಕುಟುಂಬದಲ್ಲಿ ನಾನು ಒಳ್ಳೆಯ ಗಂಡನಾಗಿದ್ದೇನ? ನಾನು ಒಳ್ಳೆಯ ತಂದೆಯಾಗಿದ್ದೇನ? ನಾನು ಒಳ್ಳೆಯ ಸಹೋದರನಾಗಿದ್ದೇನ? ಒಳ್ಳೆಯ ಮಗನಾಗಿದ್ದಾನೆ ಎಂಬುದಾಗಿ ನಾವು ಮೊದಲು ಆಲೋಚನೆ ಮಾಡಬೇಕಾದ ವಿಷಯ. ಈ ಆದಾಮನು, ಈ ಹವ್ವಳು, ಈ ಕಾಯಿನನು, ಈ ಆಬೇಲನು, ಈ ಸೇತನು ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಇವತ್ತು ಇವರೆಲ್ಲ ನಿದರ್ಶನಗಳು ಅವರು ಒಳ್ಳೆದು ಮಾಡಿದಕ್ಕೆ ಒಳ್ಳೆದು, ಕೆಟ್ಟದು ಮಾಡಿದಕ್ಕೆ ಕೆಟ್ಟವುಗಳನ್ನ ಕೊಟ್ಟಂತ ದೇವರು ಇವತ್ತು ಅದೇ ಪರಿಸ್ಥಿತಿ ಇವತ್ತು ನಮ್ಮ ಮುಂದೆ ಇಟ್ಟಿದ್ದಾನೆ. ಈ ಕುಟುಂಬದೊಟ್ಟಿಗೆ ನಮ್ಮೊಟ್ಟಿಗೆ ಮಾತನಾಡ್ತಿದ್ದಾನೆ. ನಮ್ಮ ಕುಟುಂಬ ಕರ್ತನ ಸನ್ನಿಧಾನದಲ್ಲಿ ಯೋಗ್ಯವಾಗಿದೆ ಎಂಬುದಾಗಿ ನಾನು ಯೋಚನೆ ಮಾಡಿದರೆ ಮಾತ್ರ ನೀನು ಸಭೆಯನ್ನ ಪವಿತ್ರವಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ. ನೀನು ಯಾವುದೇ ಸ್ಥಾನದಲ್ಲಿರ್ಬೋದು, ಸಭೆಯಲ್ಲಿ ನೀನು ಹಿರಿಯನಾಗಿರ್ಬೋದು, ನೀನು ಬೋಧಕನಾಗಿರ್ಬೋದು, ನೀನು ಸುವಾರ್ಥಿಕನಾಗಿರ್ಬೋದು, ನೀನು ಸಾಮಾನ್ಯ ವಿಶ್ವಾಸಿ ಆಗಿರ್ಬೋದು, ಏನೇ ಆಗಿರ್ಬೋದು, ನೀನು ನಿನ್ನ ಕುಟುಂಬದಲ್ಲಿ ನಿನ್ನ ಸ್ಥಾನವೇನು, ನಿನಗೆ ಸಿಗಬೇಕಾದ ಗೌರವ, ನಿನಗೆ ಸಿಗಬೇಕಾದ ಸನ್ಮಾನ ನಿನ್ನ ಕುಟುಂಬದಲ್ಲಿ ಸಿಗ್ತಾ ಇದೆಯಾ? ನೀನು ನಿನ್ನ ಕುಟುಂಬ ಜೊತೆಗೆ, ನಿನ್ನ ಕುಟುಂಬದ ಮಕ್ಕಳೊಂದಿಗೆ, ನಿನ್ನ ಹೆಂಡತಿಯೊಂದಿಗೆ ಒಳ್ಳೆಯ ಸಂಪರ್ಕ ಬಿಟ್ಕೊಂಡಿದೀಯಾ? ನನ್ನ ಪ್ರಿಯರೇ, ನಾನು ಮೊದಲು ತೋರಿಸಿದಂತ ದೇಶ ಯುರೋಪ್ ದೇಶ ಕುಟುಂಬದಲ್ಲಿ ಹೊಂದಾಣಿಕೆ ಇರಲಿಲ್ಲ. ತನ್ನ ಮಕ್ಕಳನ್ನ ಶಿಕ್ಷೆ ಕೊಡ್ಲಿಕ್ಕೂ ಸಹ, ಶಿಕ್ಷಣಕ್ಕೆ ಬೇಕಾದ ಶಿಕ್ಷೆ ಕೊಡ್ಲಿಕ್ಕೂ ಅಧಿಕಾರ ತಂದೆ ತಾಯಿಗಳು ಕಳ್ಕೊಂಡಿದ್ರು.
ತನ್ನ ಹೆಂಡತಿಯನ್ನ ಹದ್ದು ಬಸ್ಲಿಕೊಳ್ಳಿಕ್ಕೆ ಉತ್ತಮವಾದ ಉಡುಪುಗಳನ್ನ ಹಾಕೊಳ್ಳಿಕ್ಕೆ ಅವಳಿಗೆ ಹೇಳಲಿಕ್ಕೆ ಧೈರ್ಯ ಇರಲಿಲ್ಲ. ತನ್ನ ಗಂಡನನ್ನ ಮತ್ತೊಬ್ಬಳ ಬಳಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಡುವುದ ರೀತಿಯಲ್ಲಿ ತಾನು ಜೀವನ ಮಾಡಲಿಕ್ಕೆ ತನ್ನ ಹೆಂಡತಿಗೆ ಅವಕಾಶವಿರಲಿಲ್ಲ. ಇದೆಲ್ಲವೂ ಹದಗೆಟ್ಟಿತ್ತಲ್ಲಿ. ಮೊದಲು ಸಭೆ ಕಟ್ಟಡ ಮಾರಲಿಕ್ಕೆ ಇವತ್ತಿಗೆ ಕಾರಣ ನನ್ನ ಪ್ರೇರೇ, ನಾನು 30 ವರ್ಷಗಳ ಹಿಂದೆ ನಾನು ಕೇಳಿದಂತ ಸಂಗತಿ, ಅಂದಿನ ಗಂಡ ಹೆಂಡತಿಯರಲ್ಲಿ ಆತರ ಅವರ ಮಕ್ಕಳಲ್ಲಿ ಉತ್ತಮ ಸಂಬಂಧ ಉತ್ತಮ ಬಾಂಧವ್ಯ ಇಲ್ಲದಿದ್ದರಿಂದ ಆ ಕುಟುಂಬ ಮಾತ್ರವಲ್ಲ ಸಭೆ ಒಡೆಯಲಿಕ್ಕೆ ಸಾಧ್ಯವಾಯಿತು ಎಂಬುದಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಭೆ ಕಡಿಸಲಿಕ್ಕೆ ಸಾಧ್ಯವಾಗಿದ್ದ ಕಾರಣ ತನ್ನ ಕುಟುಂಬ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಒಡಹುಟ್ಟಿದವರು ಎಂಬುದಾಗಿ ಮರೆಯಬಾರದು ಎಂಬುದಾಗಿ ನಾನು ಹೇಳ್ತೇನೆ. ನನ್ನ ಪ್ರಿಯರೇ, ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನನ್ನ ಕುಟುಂಬ, ಅವನು ಆದಾಮನು ಒಬ್ಬನೇ ಇದ್ದಾಗ ಆಹಾ ಏನು ಚಂದವಿತ್ತು ಅಲ್ಲ. ಯಾದವನ ಮುಂದೆ ಆ ಪ್ರಾಣಿ ಪಕ್ಷಿಗಳೆಲ್ಲ ತಂದಿದ್ದು ಜೋಡಿ ಜೋಡಿಯಾಗಿ ಗಂಡ ಹೆಣ್ಣು ತಂದಿದ್ದೆ, ಆದರೆ ಕರ್ತನೇ ಗೊತ್ತಿತ್ತು ಅದು, ಆಮೇಲೆ ಹೇಳಬೇಕು ಎಂಬುದಾಗಿ. ಆದರೆ ಅವನಿಗೆ ಹೆಂಡತಿ ಕೊಟ್ಟಿದ್ದು ನಂತರ, ಹೆಂಡತಿ ಬಂದ ಮೇಲೆ ಏನಾಯ್ತು? ಇನ್ನೂ ಉತ್ತಮವಾದದನ್ನ ಮಾಡಬೇಕಾಗಿತ್ತು, ಉತ್ತಮವಾದ ಜೀವನವನ್ನ ತಗೊಂಡು ಹೋಗ್ಬೇಕಾಗಿತ್ತು. ಅವನು ಆಗ ನಡ್ಕೊಳ್ಳಿಲ್ಲ. ದೇವರ ಮಗನಾದಂತ ಆದಾಮನ್, ಆದಾಮನಿಂದ ಹುಟ್ಟಿದಂತ ಅವಳು, ಅವರಿಬ್ಬರಿಂದ ಹುಟ್ಟಿದಂತ ಇಬ್ಬರು ಮಕ್ಕಳು, ಏನು ಸಂಭವಿಸುತ್ತದೆ ನನ್ನ ಪ್ರಿಯರೇ? ಇವತ್ತು ಕರ್ತನಿಂದ ಕೊಂಡುಕೊಳ್ಳಲ್ಪಟ್ಟಂತ, ಆತನ ರಕ್ತದಿಂದ ಅಭಿಷೇಕಿಸಲ್ಪಟ್ಟಂತ, ಆತನ ರಕ್ತದಿಂದ ತೊಳೆಯಲ್ಪಟ್ಟು ನಿತ್ಯ ಜೀವಕ್ಕೆ ಬಾಧ್ಯರಾಗಿರುವಂತ ನಮ್ಮಗಳ ಜೀವಿತದಲ್ಲಿ, ಪರಿವರ್ತನೆ ಉಂಡಂತ ನಮ್ಮ ಜೀವಿತಗಳಲ್ಲಿ ಹೇಗೆ ಲೋಕದ ಮುಂದೆ ತೋರಿಸ್ಕೊಡ್ತಾ ಇದ್ದೇವೆ? ಕಪಟತನದಿಂದ, ನಾಟಕದಿಂದ, ಅವಿವೇಕತನದಿಂದ, ಯಾರನ್ನೋ ಮೆಚ್ಚಿಸುವುದಕ್ಕೋಸ್ಕರವಾಗಿ ನಮ್ಮ ಜೀವನವನ್ನ ಕೊಂಡೊಯ್ಯುವುದಾದ್ರೆ, ನನ್ನ ಪ್ರಿಯರೇ, ನಾ ಯುರೋಪ್ ಕಂಟ್ರಿಯಲ್ಲಿ ಆದಂತ ಅಧಪತನ ಇಲ್ಲಿ ಬರಲಿಕ್ಕೆ ಬಹಳ ಸಮಯವಿಲ್ಲ. ಆಲ್ರೆಡಿ ಬಂದಿದೆ, ಪರೀಕ್ಷೆ ಮಾಡಿಕೊಳ್ಳೋಣ. ಯಾಕೆ ಒಂದು ಪವಿತ್ರ ಕುಟುಂಬವಾಗಿ ನಮ್ದು ಪರಿಣಮಿಸಿಲ್ಲ? ಪವಿತ್ರ ಸಭೆ ಆಗುವುದಕ್ಕಿಂತ ಮುಂಚಿತವಾಗಿ ನೀನು ಪವಿತ್ರ ಮನುಷ್ಯನಾಗಬೇಕು, ಪವಿತ್ರ ಕುಟುಂಬವಾಗಬೇಕು, ಪವಿತ್ರ ಹೆಂಡತಿ ಆಗಬೇಕು, ಪವಿತ್ರ ಮಕ್ಕಳಾಗಬೇಕು. ಅದಾದ ಮೇಲೆ ಕ್ರಿಸ್ತಿಯ ಜೀವಿತ. ನನಗೆ ತಿಳಿದ ಮಟ್ಟಿಗೆ ಅನೇಕ ದೇವರ ಸೇವಕರು, ಅನೇಕ ದೇವರ ಮಕ್ಕಳು, ಎಷ್ಟು ಜನ ಅನೈತಿಕ ಸಂಬಂಧ, ಅಸಹ್ಯವೆನಿಸುವಷ್ಟು ಅನೈತಿಕ ಸಂಬಂಧ. ಹೇಳಲಿಕ್ಕೋದ್ರೆ ನಮ್ಮನ್ನ ಅಪರಾಧಿಗಳನ್ನಾಗಿ, ನಮ್ಮನ್ನ ವಿರೋಧ ಮಾಡಿ, ನಮಗೆ ಇಲ್ಲ ಸಲ್ಲದ ಆರೋಪಗಳನ್ನು ಒರೆಸಿ ನಿಲ್ಲಿಸುವಂತ ನೀಚ ಜನರ ಮಧ್ಯೆ ಇವತ್ತು ಜೀವನ ಮಾಡುತ್ತೆ. ಇವತ್ತಿನ ಪ್ರಸಂಗ ನಾನು ಹೇಳ್ತಿರುವಂತದ್ದು, ಇವತ್ತು ಕರ್ನಾಟಕದಲ್ಲಿ ಇವತ್ತು ದೇವರ ಮಕ್ಕಳೆನಿಸಿಕೊಂಡಂತವರ ಸಂಬಂಧಗಳು, ಅನೈತಿಕ ಸಂಬಂಧಗಳು, ಅನೈತಿಕವಾದ ನಡೆಯುತ್ತಿರುವಂತ ಕಾರ್ಯ ಚಟುವಟಿಕೆಗಳ ಮಧ್ಯೆ ಇವತ್ತು ನಾವು ಜೀವನ ಮಾಡುತ್ತಿದ್ದೇವೆ. ಇವತ್ತು ಹೊರಗಿನವರಿಂದ ನಮಗೆ ಸಭೆಗೆ ಕುಟುಂಬಕ್ಕೆ ತೊಂದರೆ ಆಗ್ತಿಲ್ಲ. ನನ್ನ ಪ್ರಿಯರೇ, ನೀನು ಉತ್ತಮ ಗಂಡನಾಗದೆ, ನೀನು ಉತ್ತಮ ಹೆಂಡತಿ ಆಗದೆ, ಉತ್ತಮ ಮಕ್ಕಳಾಗದೆ ನೀನು ಸಭೆಯನ್ನ ಪರಿಪಾಲಿಸಲಿಕ್ಕೆ, ಸಭೆಯನ್ನ ಕೊಂಡೊಯ್ಯಲಿಕ್ಕೆ ಸಾಧ್ಯವಾಗದಿರುವಂತ ದುಸ್ಥಿತಿ ನಮ್ಮ ಮುಂದೆ ಬಂದಿದೆ. ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಪ್ರಾಣವನ್ನು ಕೊಟ್ಟು ಮೃತ್ಯುಂಜನಾಗಿ ಎದ್ದು ಬಂದು ತಿರುಗಿ ಬರ್ತೇನೆ ಎಂಬುದಾಗಿ ವಾಗ್ದಾನ ಮಾಡಿ ನಮ್ಮನ್ನು ಒಗ್ಗಟ್ಟಾಗಿ ಕರ್ತನ ಸನ್ನಿಧಾನದಲ್ಲಿ ನಿಲ್ಲಿಸಬೇಕೆಂಬುದಾಗಿ ಪ್ರಯತ್ನ ಮಾಡುತ್ತಿರುವಂತ ದೇವರ ಸನ್ನಿಧಾನದಲ್ಲಿ ನಾವು ಎಂತ ಪರಿಸ್ಥಿತಿಯಲ್ಲಿದ್ದೇವೆ ಎಂಬುದಾಗಿ ನಾವು ಮನವರಿಕೆ ಮಾಡಿಕೊಳ್ಳದೇ ಇದ್ರೆ, ನನ್ನ ಪ್ರಿಯರೇ, ನಮ್ಮ ಮುಂದೆ ದೊಡ್ಡ ಶಿಕ್ಷೆ ನಿಂತಿದೆ. ಯಾರು ಹೊರತಾಗಿಲ್ಲ, ಯಾರು ಆದಾಮನ ಹೊರತಲ್ಲ, ಕಾಯಿನ ಹೊರತಲ್ಲ, ಅವಳು ಹೊರತಲ್ಲ, ಯಾರು ಹೊರತಲ್ಲ, ಎಲ್ಲರೂ ಕರ್ತನಿಂದ ಹೊಂದಿದ ಆಶೀರ್ವಾದ ತಕ್ಕಂತೆ ಶಿಕ್ಷೆಗಳನ್ನು ಅನುಭವಿಸಬೇಕಾಗ್ತದೆ. ನಮ್ಮ ನಿಮಿತ್ತ ಕರ್ತನಿಗೆ ಧಕ್ಕೆ ಆಗದಿರುವ ಹಾಗೆ, ನಮ್ಮ ನಿಮಿತ್ತ ದೇವರಿಗೆ ತೊಂದರೆ ಆಗದ ಹಾಗೆ, ಕೆಟ್ಟ ಹೆಸರು ಅಸಹ್ಯ ಪಡೆದವರ ಹಾಗೆ ಜೀವನ ಮಾಡಬೇಕಾದ್ರೆ ಬೆಳಕಿನಂತೆ ನಡ್ಕೊಳ್ಬೇಕು. ನಮ್ಮ ಬೆಳಕಾಗಿದ್ದೀವ, ನಕ್ಷತ್ರಗಳಾಗಿದ್ದೀವ, ಅಥವಾ ನಮ್ಮ ಬೆಳಕು ಕತ್ತಲಾಗಿ ಹೋಗಿದೆಯಾ, ಕತ್ತಲೆಯಲ್ಲಿ ಜೀವನ ಮಾಡುತ್ತಿದ್ದೀವ? ನಮ್ಮನ್ನು ನಾವು ಪರಿಶ್ರಮ ಮಾಡಿಕೊಳ್ಳೋಣ. ಮುಂದಿನ ವಾರ ಇದೇ ವಿಷಯವನ್ನ ಮುಂದುವರಿಸಿಕೊಂಡು ಹೋಗೋಣ. ದೇವರ ವಾಕ್ಯಗಳ ಆಶ್ರಯಿಸಲಿ. ಕೇಳಿದ್ದಕ್ಕೆ ನಿಮಗೆಲ್ಲರಿಗೂ ವಂದನೆಗಳು.